ಸಂಜೆ ಏಳು ಗಂಟೆಗೆ ಬ್ರೇಕ್ ಆದ ತುಂಬ ದೊಡ್ಡ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀನಿ ವಾಲ್ಮೀಕಿ ಹಗರಣ ನಡೆದಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ಖಾತೆಗೆ ವರ್ಗಾವಣೆಯಾಗಿತ್ತು ಅದರ ಪೈಕಿ ತೊಂಬತ್ತು ಕೋಟಿಯಷ್ಟು ದುಡ್ಡು ಕಂಡವರ ಪಾಲಾಗಿದೆ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆ ಇಡಿ ವಿಚಾರಣೆ ನಡೀತಾ ಇದೆ ಸಿಬಿಐ ವಿಚಾರಣೆಯನ್ನು ನಡೀತಾ ಇದೆ ಈಗ ಇಡಿ ಅಧಿಕಾರಿಗಳ ವಿರುದ್ಧ ಆರ್ ದಾಖಲಾಗಿದೆ ಎಸ್ ಇಡಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಪೊಲೀಸರು ಆರ್ ದಾಖಲಿಸಿಕೊಂಡಿದ್ದಾರೆ ವಿಲ್ಸನ್ ಗಾರ್ಡನ್ ಸ್ಟೇಷನ್ನಲ್ಲಿ ಎಫ್ಐಆರ್ ಸಮಾಜ ಕಲ್ಯಾಣ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶವರು ಕೊಟ್ಟಿರುವ ಕಂಪ್ಲೇಂಟಿನ ಆಧಾರದ ಮೇಲೆ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ನಾಗೇಂದ್ರ ಮತ್ತು ಸಿಎಂ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ನನ್ನನ್ನು ಬೆದರಿಸಿದರು ಅಂತ ಕಲ್ಲೇಶ್ ಕಂಪ್ಲೇಂಟ್ ಕೊಡ್ತಾರೆ ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಸೂಚನೆ ಇತ್ತು ಅಂತ ಹೇಳಿಕೆ ಕೊಡು ನೀನು ಅಂತ ನನ್ನ ಇಬ್ಬರು ಇಡಿ ಅಧಿಕಾರಿಗಳು ಮಿತ್ತಲ್ ಮತ್ತು ಮುರುಳಿ ಕಣ್ಣನ್ ಅನ್ನುವ ಇಬ್ಬರು ಅಧಿಕಾರಿಗಳು ನನ್ನನ್ನು ಹೆದರಿಸಿದ್ರು ಅಂತ ಕಂಪ್ಲೇಂಟ್ ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಎಫ್ಐಆರ್ ಕಾಪಿ ನನ್ನ ಹತ್ರ ಇದೆ ಇವರ ಆಫೀಸು ಶೇಷಾದ್ರಿಪುರಂ ಲಿಮಿಟ್ಸ್ಗೆ ಬರುತ್ತೆ ಬೆಂಗಳೂರಿನ ಶೇಷಾದ್ರಿಪುರಂ ಲಿಮಿಟ್ಸ್ ಮೊದಲು ಹೋಗಿ ಕಲ್ಲೇಶ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಏನು ಅಂತ ಹೇಳಿದೆ ನಾನು ನಿಮಗೆ ಮೊದಲು ಅಲ್ಲೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ಎನ್ ಸಿ ಆರ್ ದಾಖಲಿಸಿಕೊಂಡ ಶೇಷಾದ್ರಿಪುರಂ ಸ್ಟೇಷನ್ನಿನ ಪೊಲೀಸರು ಅದನ್ನು ಇ ಡಿ ಆಫೀಸು ವಿಲ್ಸನ್ ಗಾರ್ಡನ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು ಐ ಆರ್ ದಾಖಲಿಸ್ಕೊಂಡಿದ್ದಾರೆ ಏನು ಹೇಳಿದ್ರಂತೆ ತುಂಬ ಜಿಸ್ಟ್ ಹೇಳ್ಬಿಡ್ತೀನಿ ನಿಮಗೆ ಇ ಡಿ ನಿಮಗೆ ಸಹಾಯ ಮಾಡುತ್ತೆ ಆದರೆ ನೀವು ಎಂ ಜಿ ರೋಡ್ ಖಾತೆಗೆ ಅನುದಾನ ಜಮಾ ಮಾಡಲು ಮಾಜಿ ಮಂತ್ರಿಗಳಾದ ಶ್ರೀ ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಮತ್ತು ಎಫ್ ಡಿ ಇಲಾಖೆಯಿಂದ ಸೂಚನೆ ಇತ್ತು ಎಂದು ಒಪ್ಪಿಕೊಂಡಲ್ಲಿ ನಿಮ್ಮನ್ನು ಬಿಡುತ್ತೇವೆ ಇಲ್ಲದಿದ್ದರೆ ಅರೆಸ್ಟ್ ಮಾಡುತ್ತೇವೆಂದು ಮಾನಸಿಕ ಹಿಂಸೆಯನ್ನು ನೀಡಿರುತ್ತಾರೆ ಒಂದು ಸೆಂಟೆನ್ಸ್ ಬರುತ್ತಿದ್ರಲ್ಲಿ ಇದರಲ್ಲಿ ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಮತ್ತು ಎಫ್ ಡಿ ಇಲಾಖೆಯಿಂದ ಸೂಚನೆ ಇತ್ತು ಅಂತ ಒಂದು ಸೆಂಟೆನ್ಸ್ ಬರುತ್ತೆ ಇನ್ನೊಂದು ಕಡೆ ಶ್ರೀ ಮಿತ್ತಲ್ ಮತ್ತು ಶ್ರೀ ಕಣ್ಣನ್ ದೂರವಾಣಿ ಕರೆ ಮಾಡಿ ತಮ್ಮ ಚೇಂಬರ್ಗೆ ಕರೆಸಿಕೊಳ್ಳುತ್ತಾರೆ ಪುನಃ ಇಬ್ಬರೂ ಸೇರಿ ಅದೇ ಪ್ರಶ್ನೆ ಕೇಳುತ್ತಾರೆ ಸಿ ಎಂ ಸರ್ ನಾಗೇಂದ್ರ ಸರ್ ಮತ್ತು ಎಫ್ ಡಿ ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅವರ ಸೂಚನೆ ಇತ್ತು ಎಂದು ಒಪ್ಪಿಕೋ ಇಲ್ಲದಿದ್ದರೆ ಹೀಗೆ ಅರೆಸ್ಟ್ ಮಾಡುತ್ತೇವೆ ಎಂದು ನನಗೆ ಭಯ ಬರುವಂಥ ವಾತಾವರಣ ಸೃಷ್ಟಿ ಮಾಡಿರುತ್ತಾರೆ ಕೊನೆಗೆ ಇಬ್ಬರೂ ಚರ್ಚಿಸಿ ಏನು ಮಾಡೋಣ ಅರೆಸ್ಟ್ ಮಾಡೋಣವಾ ಅಂದು ಮಾತನಾಡಿಕೊಳ್ಳುತ್ತಾರೆ ನಂತರ ಶ್ರೀ ಮುರಳಿಕಣ್ಣನವರು ಇವತ್ತು ಬೇಡ ಹದಿನೆಂಟನೇ ತಾರೀಕಿಗೆ ಬರುತ್ತಾರಲ್ಲ ಅವತ್ತು ಮಾಡೋಣ ಅಂತ ತಿಳಿಸಿರುತ್ತಾರೆ ಆದ್ದರಿಂದ ನಾನು ಯಾವುದೇ ತಪ್ಪು ಮಾಡದಿದ್ದರೂ ಸಹ ಕಾನೂನು ಬಾಹಿರವಾಗಿ ವಿಚಾರಣೆ ಮಾಡಿ ನನ್ನನ್ನು ಬೈದು ನನ್ನ ಮೇಲೆ ಬೆದರಿಕೆ ಹಾಕುತ್ತಿರುವ ಮಿತ್ತಲ್ ಮತ್ತು ಕಣ್ಣನರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಕೊಟ್ಟ ದೂರು ಅಂತ ಬರೆದಿದ್ದಾರೆ ಇದರಲ್ಲಿ ಇದ್ರದ್ದಕ್ಕೂ ಇದೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ ಯಾಕೆ ಕರೆಸ್ಕೊಂಡ್ರು ಯಾಕೆ ಅಂದರೆ ಹಗರಣ ನಡೆದ ಹೊತ್ತಿನಲ್ಲಿ ಇವರು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯಲ್ಲಿದ್ದರು ಅಲ್ಲಿದ್ದರವ್ರು ಆಮೇಲೆ ಟ್ರಾನ್ಸ್ಫರ್ ಆಗ್ತಾರೆ ವಿಚಾರಣೆಗೆ ಕರೆಸಿಕೊಂಡಿದ್ದನ್ನು ಹೇಳ್ತಾರೆ ಇಡಿ ಅವರು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರವಾಣಿ ಮೂಲಕ ಕರೆ ಮಾಡಿದ್ದು ತಿಳಿಸಿದ್ದು ಅದರಂತೆ ನಾನು ಶಾಂತಿನಗರದ ಜಾರಿ ನಿರ್ದೇಶನಾಲಯ ಕಚೇರಿಗೆ ಹೋಗಿದ್ದು ನನ್ನ ಹೇಳಿಕೆಯನ್ನು ಶ್ರೀ ಮುರಳಿಕಣ್ಣನ್ ಸಹಾಯಕ ನಿರ್ದೇಶಕರು ಇಡಿ ದಾಖಲಿಸಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ನನಗೆ ಹದಿನೇಳು ಪ್ರಶ್ನೆಗಳನ್ನು ಕೇಳುತ್ತಾರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೇಕಂದ್ರೆ ಹದಿನೇಳು ಪ್ರಶ್ನೆಗಳನ್ನು ಲಿಖಿತವಾಗಿ ಕೇಳಿರ್ತಾರೆ ನಾನು ಹದಿನೇಳು ಪ್ರಶ್ನೆಗಳಿಗೆ ಉತ್ತರ ನೀಡಿರುತ್ತೇನೆ ಅದರಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಫೈಲ್ಗಳು ಬೇಕು ಮತ್ತು ನನ್ನ ಕೆಳಹಂತದ ಅಧಿಕಾರಿಗಳು ಬೇಕಾಗುತ್ತಾರೆ ಎಂದು ತಿಳಿಸಿರುತ್ತೇನೆ ಆಗ ಕಣ್ಣನ್ರವರು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಬನ್ನಿ ಆಗ ಕಡತ ಮತ್ತು ಇತರೆ ಅಧಿಕಾರಿಗಳನ್ನು ಕರೆಯುತ್ತೇನೆ ಎಂದು ತಿಳಿಸಿರುತ್ತಾರೆ ಅದಾದ ಮೇಲೆ ಬರುತ್ತೆ ಕಂಪ್ಲೇಂಟು ಅಲ್ಲಿ ತನಕ ನಡೀತದ ಹದಿನಾರನೇ ತಾರೀಕು ವಿಚಾರಣೆ ಕರೆದಿದ್ದರು ಹದಿನೇಳು ಪ್ರಶ್ನೆ ಕೇಳಿದ್ರು ಪ್ರಶ್ನೆಗಳಿಗೆ ನಾನು ಬರೆದುಕೊಟ್ಟೆ ಹದಿನೇಳು ಪ್ರಶ್ನೆಗಳ ಪೈಕಿ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನನಗೆ ಹಿಂಗೆ ಆಗ್ತಿಲ್ಲ ನನಗೆ ಫೈಲ್ಸ್ ಬೇಕು ಕೆಳಹಂತದ ಅಧಿಕಾರಿಗಳನ್ನು ಮಾತಾಡಬೇಕು ಅಂತ ಹೇಳಿದೆ ಸರಿ ಹಾಗಿದ್ರೆ ಎರಡು ದಿವಸ ಬಿಟ್ಕೊಂಡು ಬನ್ನಿ ಆವಾಗ ನಿಮ್ಮ ಫೈಲು ಕೆಳಹಂತದ ಅಧಿಕಾರಿಗಳನ್ನು ಕರೆದಿರ್ತೀವಿ ಅಂತ ಹೇಳಿದ್ರು ವಿಚಾರಣೆ ಮುಗಿದು ನನ್ನ ಕಡೆಯಿಂದ ನನ್ನ ಹೇಳಿಕೆಗೆ ಸಹಿ ಪಡೆಯುತ್ತಾರೆ ನಾನು ನನ್ನ ಹೇಳಿಕೆಯ ಪ್ರತಿಯನ್ನು ನನಗೊಂದು ಕೊಡಿ ಎಂದು ಕೇಳುತ್ತೇನೆ ಆದರೆ ಸದರಿಯವರು ಕೊಡಲಿಲ್ಲ ನಂತರ ಪುನಃ ನನ್ನನ್ನು ಪ್ರಶ್ನೆ ಕೇಳ್ತಾರೆ ಈ ಸಲ ಯಾವುದೇ ಲಿಖಿತ ರೂಪದಲ್ಲಿ ಪ್ರಶ್ನೆ ನೀಡುವುದಿಲ್ಲ ಎಂ ರೋಡ್ ಬ್ಯಾಂಕ್ ಖಾತೆಗೆ ಖಜಾನೆಯ ಮೂಲಕ ಹಣವನ್ನು ಮಾರ್ಚಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ಜಮಾ ಮಾಡಿರುವುದು ತಪ್ಪು ಎಂದು ಹೇಳುತ್ತಾರೆ ಆಗ ನಾನು ಸರ್ಕಾರದ ಆದೇಶದ ಪ್ರಕಾರ ಬಿಲ್ ಮಾಡಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮಾ ಮಾಡಿದ್ದೇನೆ ಆದರೆ ಈ ಖಾತೆಯಲ್ಲಿ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಅಕ್ರಮ ಹಣ ವರ್ಗಾವಣೆಯಾಗಿರುತ್ತದೆ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಅಕ್ರಮ ಹಣ ವರ್ಗಾವಣೆಯಾಗಿತ್ತು ಬಟ್ ನಾನು ವರ್ಗಾವಣೆ ಮಾಡಿದ್ದು ಸರ್ಕಾರದ ಸೂಚನೆಯ ಮೇರೆಗೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂತ ಹೇಳ್ತಾರೆ ಆದ್ದರಿಂದ ನನ್ನದೇನೂ ತಪ್ಪಿಲ್ಲ ಅಂತ ಹೇಳಿದಾಗಿಯೂ ಕೂಡ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರು ಮುಖ್ಯಮಂತ್ರಿಗಳ ಹೆಸರು ಹೇಳಿ ನಾಗೇಂದ್ರ ಹೆಸರು ಹೇಳಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಸರು ಹೇಳಿ ಅಂತ ನನ್ನನ್ನು ಬೆದರಿಸಿದ್ದಾರೆ ಅಂತ ಕಂಪ್ಲೇಂಟ್ ಎಫ್ ಐ ಆರ್ ದಾಖಲಾಗಿದೆ ಎರಡು ಸೆಕ್ಷನ್ ಹಾಕಿದ್ದಾರೆ ಈಗ ತ್ರೀ ಫಿಫ್ಟಿ ಒನ್ ಮತ್ತು ತ್ರೀ ಫಿಫ್ಟಿ ಟು ಸೆಕ್ಷನ್ ಹಾಕಿದ್ದಾರೆ ಈಗ ಪ್ರಶ್ನೆ ಇರೋದು ಪೊಲೀಸರು ಡಿ ಅವರಿಗೆ ನೋಟಿಸ್ ಕೊಡ್ತಾರಾ ಐಬ್ರೋ ಅಧಿಕಾರಿಗಳಿಗೆ ನೀವು ಧಮಕಿ ಹಾಕಿದ್ದೀರಿ ಬೆದರಿಕೆ ಹಾಕಿದ್ದೀರಿ ಅಂತ ಕಂಪ್ಲೇಂಟ್ ಇದೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರಾ ಇ ಡಿ ಅವ್ರು ಬಂದುಬಿಡ್ತಾರ ವಿಚಾರಣೆಗೆ ಅಥವಾ ನಾರ್ಮಲ್ ಪ್ರೊಸೆಸ್ ರೀತಿಯಲ್ಲಿ ಡಿ ಅವರು ಆ್ಯಂಟಿಸ್ಪೇಟ್ರಿ ಬೇಲಿ ಕೋರ್ಟಿಗೆ ಹೋಗ್ತಾರ ನ್ಯಾಯಾಲಯ ಹೇಗೆ ನೋಡುತ್ತಿದ್ದನ್ನು ಪಶ್ಚಿಮ ಬಂಗಾಳದಲ್ಲಿ ಪೊಲೀಸ್ ವರ್ಸಸ್ ಸೆಂಟ್ರಲ್ ಇಂಟೆಲಿಜೆ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗಿಬಿಟ್ಟಿತ್ತು ಸ್ಟೇಟ್ ಪೊಲೀಸ್ ವರ್ಸಸ್ ಸಿ ಬಿ ಐ ಸ್ಟೇಟ್ ಪೊಲೀಸ್ ವರ್ಸಸ್ ಇ ಡಿ ಕೇಸ್ ಹಾಕ್ಕೊಳ್ಳೋದು ಅರೆಸ್ಟ್ ಮಾಡಕ್ಕೆ ಹೋಗೋದು ಬಡದಾಡೋದು ಕರ್ನಾಟಕದಲ್ಲೂ ಹಾಗೆ ಆಗ್ಬಿಡುತ್ತಾ ಅಂತ ಭಯ ಆಗ್ತಾ ಇದೆ ಹಾಗೆ ಆಗ್ಬಿಡುತ್ತಾ ಕರ್ನಾಟಕದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅಂದರೆ ಏನರ್ಥ ಸರ್ಕಾರದ ಗಮನಕ್ಕೆ ಬರದೆ ಅಂತೂ ಆಗಿರೋದಿಲ್ಲ ತುಂಬ ವಿಚಾರ ವಿಮರ್ಶೆ ಮಾಡಿ ಆಯ್ತು ಇದನ್ನು ಕಂಪ್ಲೇಂಟ್ ಕೊಡಿಸಿ ಈ ಮನುಷ್ಯ ಕ ಕಲ್ಲೇಶ್ ಕಂಪ್ಲೇಂಟ್ ಕೊಟ್ಟವ್ರದೇ ಒಂದು ಇಂಟ್ರೆಸ್ಟಿಂಗ್ ಇದೆ ಅದಿರಲಿ ಹಾಗೆ ಆಗಿರುತ್ತೆ ತಮಿಳ್ನಾಡಿನಲ್ಲೂ ಇ ಡಿ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ಆಗಿತ್ತು ಪಶ್ಚಿಮ ಬಂಗಾಳದಂತೂ ಬಿಡಿ ನೀವು ಗಟ್ಟಲೆ ದಿನ ಬೆಳಗಾದರೆ ಸುದ್ದಿ ಓದಿದ್ವಿ ನಾವು ಅದನ್ನು ದಿನ ಬೆಳಗಾದರೆ ಸುದ್ದಿ ಓದಿದ್ವಿ ಸ್ಟೇಟ್ ಪೊಲೀಸ್ ವರ್ಸಸ್ ಸಿ ಬಿ ಐ ಸ್ಟೇಟ್ ಪೊಲೀಸ್ ವರ್ಸಸ್ ಇ ಡಿ ಆಯ್ತಲ್ಲಿ ಕರ್ನಾಟಕದಲ್ಲೂ ಹಾಗೆ ಆಗತ್ತಾ ಗೊತ್ತಿಲ್ಲ ಇದು ಯಾವುದು ಯಾ ಏನೇನೋ ಟರ್ನ್ಗಳನ್ನು ತೆಗೆದುಕೊಳ್ಳಬಹುದು ವಿವರಗಳನ್ನು ನೋಡೋಣ ಇನ್ನು ನಾಗೇಂದ್ರ ಈ ಪ್ರಕರಣದ ಆರೋಪಿ ಜೈಲಿಗೆ ಹೋದ್ರು ಇವತ್ತು ಇಡಿ ವಶದ ಇಡಿ ವಿಚಾರಣೆಯ ಅವಧಿ ಮುಗಿದಿದ್ದಕ್ಕಾಗಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಬಿಟ್ಟರು ಮಾಜಿ ಸಚಿವ ಬಳ್ಳಾರಿಯ ಶಾಸಕ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ನಾಗೇಂದ್ರ ಈಗ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಕೈದಿ ನಂಬರ್ ಸೆವೆನ್ ಒನ್ ಫೋರ್ ಝೀರೋ ಸೆವೆನ್ ಒನ್ ಫೋರ್ ಝೀರೋ ವಿಚಾರಣಾಧೀನ ಕೈದಿ ನಾಗೇಂದ್ರನ್ನು ಹಾಜರುಪಡಿಸಿ ಇವರ ವಿಚಾರಣೆ ಮುಗಿದಿದೆ ಇನ್ನು ಇವರನ್ನು ನೀವು ಜೈಲಿಗೆ ಬಿಡಬಹುದು ಅಂತ ಇಡಿ ಅಧಿಕಾರಿಗಳು ಹೇಳಿದರು ಅದರ ಜೊತೆಗೆ ಇನ್ನೊಬ್ಬ ಆರೋಪಿ ನಮಗೆ ವಿಚಾರಣೆಗೆ ಬೇಕು ಅಂತ ಬಾಡಿ ವಾರೆಂಟ್ ಹಾಕಿದ್ದಾರೆ ನ್ಯಾಯಾಲಯದ ಮುಂದೆ ಮನವಿ ಸಲ್ಲಿಸಿದ್ದಾರೆ ಸತ್ಯನಾರಾಯಣ ವರ್ಮ ಈ ಕೇಸ್ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡ್ತಾ ಇರಬೇಕಿದ್ರೆ ಸತ್ಯನಾರಾಯಣ ವರ್ಮ ಹ್ಯಾಬಿಚುವಲ್ ಅಫೆಂಡರು ಫೈನಾನ್ಷಿಯಲ್ ಅಫೆಂಡರು ಬೇರೆ ಬೇರೆ ರಾಜ್ಯಗಳಲ್ಲೂ ಆತನ ಮೇಲೆ ಕೇಸ್ ಇದೆ ಈ ರೀತಿಯಾದ ಕೆಲಸಗಳನ್ನು ಮಾಡಿಕೊಂಡೇ ಬಂದಾತ ಈತ ಈ ಮನುಷ್ಯ ಅದೇನಾಗಿದೆಯೋ ಏನಾಗಿದೆಯೋ ಏನೋ ಗೊತ್ತಿಲ್ಲ ವಾಲ್ಮೀಕಿ ಕೇಸ್ನಲ್ಲೊಂದು ತಿರುಗಿ ಬಿದ್ದುಬಿಟ್ಟಿದ್ದಾನೆ ನಾಗೇಂದ್ರ ವರ್ಸಸ್ ಸತ್ಯನಾರಾಯಣ ವರ್ಮ ಆಗಿದೆ ಆತ ಜೈಲ್ನಲ್ಲಿ ಕೂತ್ಕೊಂಡು ಮತ್ತೆ 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 ಕೇಳ್ತಾನಂತ ಇಡಿ ಅವರು ನನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ ಇಡಿ ಅವರು ನನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಹಿ ಈಸ್ ವೇಟಿಂಗ್ ವೇಟಿಂಗ್ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಹೋದಾಗ ಆತ ರಿಟರ್ನ್ ಸಬ್ಮಿಷನ್ ಮಾಡಿಕೊಂಡ ನನ್ನನ್ನು ಎಸ್ ಐ ಟಿ ಪೀಡಿಸ್ತಾ ಇದೆ ನನ್ನ ಹತ್ರ ಖಾಲಿ ಪೇಪರ್ಗೆ ಸೈನ್ ಹಾಕಿಸ್ಕೊಂಡಿದ್ದಾರೆ ಆ ಸೈನ್ ಒಂದು ಫೋಟೋ ತಕ್ಕತ್ತೀನಿ ಅಂದ್ರೆ ತಕ್ಕೊಳ್ಳೋದಕ್ಕೆ ಬಿಡಲಿಲ್ಲ ನನಗೆ ನಾಗೇಂದ್ರ ಇಂದ ನಾಗೇಂದ್ರ ಬೆಂಬಲಿಗರಿಂದ ನನಗೆ ನನ್ನ ಕುಟುಂಬಸ್ಥರಿಗೆ ಪ್ರಾಣ ಬೆದರಿಕೆ ಇದೆ ನಾನು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ನಾಗೇಂದ್ರ ಬೆಂಬಲಿಗರ ಹೈದರಾಬಾದ್ನಲ್ಲಿ ಹೋಗಿ ನನ್ನ ಹೆಂಡತಿ ಮಕ್ಕಳನ್ನ ಹೆದರಿಸಿದ್ದಾರೆ ನನ್ನನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವಾಗಲೇ ನಾಗೇಂದ್ರ ಬೆಂಬಲಿಗರ್ ನನ್ನ ಮೇಲೆ ಹಲ್ಲೆ ಪ್ರಯತ್ನ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ ನನಗೆ ತುಂಬ ವಿಷಯ ಗೊತ್ತು ನಾನು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಎಲ್ಲವನ್ನು ಹೇಳ್ತೇನೆ ನಾನು ಹಾಗೆ ಹೇಳಿಕೆ ಕೊಡುವಾಗ ಎಸ್ ಐ ಟಿ ಅಧಿಕಾರಿಗಳು ಅರ್ಥಾತ್ ಪೊಲೀಸರು ಯಾರು ಅಲ್ಲಿ ಇರಬಾರ್ದು ನನ್ನ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬೇಕು ಅಂತ ನ್ಯಾಯಾಲಯದ ಮುಂದೆ ರಿಟರ್ನ್ ಸಬ್ಮಿಷನ್ ಮಾಡಿಕೊಂಡಿದ್ದ ಸತ್ಯನಾರಾಯಣ ವರ್ಮ ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮ ಹೆಚ್ಚಿನ ವಿಚಾರಣೆಗೆ ನಮ್ಮ ವಶಕ್ಕೆ ಬೇಕು ಅಂತ ಇಡಿ ಅವರು ಬಾಡಿ ವಾರಂಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ನ್ಯಾಯಾಲಯ ನಾಳೆ ಬೆಳಗ್ಗೆ ಸತ್ಯನಾರಾಯಣ ವರ್ಮಾನನ್ನು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದೆ ಅವಶ್ಯಕತೆ ಇದೆಯಾ ಅಂತ ಚೆಕ್ ಮಾಡಿ ಸತ್ಯನಾರಾಯಣ ವರ್ಮಾನನ್ನು ಇಡಿ ವಿಷಯಕ್ಕೆ ಕೊಡಲಾಗುತ್ತೆ ಜನರಲ್ ಅದು ಕೊಡ್ತಾರೆ ತನಿಖೆಗೆ ಬೇಕು ಅಂತ ಕೊಡ್ತಾರೆ ಆಮೇಲೆ ಏನೇನಾಗುತ್ತೆ ಸತ್ಯನಾರಾಯಣ ವರ್ಮ ಏನೇನು ಬಾಯ್ಬಿಡ್ತಾನೆ ಅದು ಬಹಳ ಕುತೂಹಲಕಾರಿಯಾಗಿದೆ ಇನ್ನು ದರ್ಶನ್ ವಿಷಯ ಮನೆ ಊಟ ಬೇಕಂತೆ ಜೈಲಿನ ಊಟ ಆಗಿ ಬರ್ತಾ ಇಲ್ಲ ಜೈಲಿಗೆ ಹೋದಾಗಿಂದ ಲೂಸ್ ಅಂತೆ ವಾಂತಿ ಬೇದಿ ನಿಲ್ತಾನೆ ಇಲ್ಲುವಂತೆ ಆದ್ದರಿಂದ ಮನೆಯಿಂದ ಊಟ ತೆಗೆದುಕೊಳ್ ತಗ ತಗೊಳ್ಳೋದಕ್ಕೆ ನನಗೆ ಅವಕಾಶ ಕೊಡಿ ಒಬ್ಬ ವಿಚಾರಣಾಧೀನ ಕೈದಿಯಾಗಿ ಅದು ನನ್ನ ಹಕ್ಕು ವಿಚಾರಣೆ ನಡೆದು ಆರೋಪ ಸಾಬೀತಾಗಿ ನಾನೇ ಕೊಲೆಗಾರ ಅಂತಾಗಿದ್ದರೂ ನನಗೇನು ಮನೆ ಊಟ ಕೇಳೋದಕ್ಕೆ ಅವಕಾಶ ಇಲ್ಲ ಆದರೆ ವಿಚಾರಣಾಧೀನ ಕೈದಿಯಾಗಿ ನನಗೆ ಕೇಳೋದಕ್ಕೆ ಅವಕಾಶ ಇದೆ ಮನೆ ಊಟ ಬೇಕು ಮನೆಯಿಂದ ಬಟ್ಟೆ ತರಿಸ್ಕೋಬೇಕು ನಾನು ಮನೆಯಿಂದ ಹಾಸಿಗೆ ಹೊದಿಕೆ ತಲೆದು ತರಿಸ್ಕೋಬೇಕು ಅಂತ ಅರ್ಜಿ ಇದ್ದದ್ದು ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಹೈಕೋರ್ಟ್ನಲ್ಲಿ ಎಸ್ ಐ ಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಖಂಡ ತುಂಡವಾಗಿ ವಿರೋಧ ಮಾಡಿದ್ರು ಅದನ್ನು ಯಾಕೆ ಬಂದ್ರಿ ಇವರು ಹೈಕೋರ್ಟ್ಗೆ ಅಂತ ಕೇಳಿದ್ರು ಜೈಲ್ ಮ್ಯಾನ್ಯುವಲ್ಲಿ ಏನು ಹೇಳುತ್ತೆ ಜೈಲಿನಲ್ಲಿ ಏನು ಕೊಡ್ತಾರ ಅದನ್ನು ತಗೊಂಡಿರಬೇಕು ಅಕಸ್ಮಾತ್ ಆಗಲಿಲ್ಲ ಅಂದರೆ ಜೈಲಿನ ಐ ಜಿ ಅವ್ರಿಗೆ ರಿಟರ್ನ್ ಸಬ್ಮಿಷನ್ ಮಾಡ್ಕೋಬೇಕು ಇಂತಿಂಥ ಕಾರಣಕ್ಕೆ ನನಗೆ ಇಂತಿಂಥ ಸವಲತ್ತು ಬೇಕು ಅಂತ ಐ ಅವರು ಒಪ್ಕೊಂಡ್ರೆ ಒಪ್ಕೊಂಡ್ರು ಇಲ್ಲದೆ ಇದ್ರೆ ಇಲ್ಲ ಒಪ್ಪಿಕೊಳ್ಳದೆ ಹೋಗಿ ನನಗೆ ಅನ್ಯಾಯ ಆಗಿದೆ ಅಂದರೆ ಆವಾಗ ಕೋರ್ಟಿಗೆ ಬಂದರೆ ಒಂದು ಅರ್ಥ ಅಂತ ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ ಏನು ಹೇಳ್ತು ಫಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇತ್ಯರ್ಥಪಡಿಸ್ಲಿ ಇದನ್ನು ಅಂತ ಹೇಳ್ತು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಇಪ್ಪತ್ತೇಳನೇ ತಾರೀಕಿನ ಒಳಗೆ ಏನೇ ಏನು ತೀರ್ಮಾನ ತೆಗೆದುಕೊಳ್ತಿರೋ ಈ ಅರ್ಜಿಯ ಮೇಲಿನ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂದರೆ ಅರ್ಜಿ ಇತ್ಯರ್ಥಪಡಿಸಿ ಅಂತ ಜೈ ಜೈಲು ಊಟನೇ ಮಾಡ್ಕೊಂಡಿರಪ್ಪ ಅಂದರೆ ಜೈಲು ಊಟನೇ ಮಾಡ್ಕೊಂಡಿರೋ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟು ಅಥವಾ ಇಲ್ಲ ಮನೆಯಿಂದ ಊಟ ತರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂದರೆ ಮನೆಯಿಂದ ಊಟ ತರಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ ಆ ಪ್ರಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆದಿದ್ದಾವೆ ರಾಘವೇಂದ್ರ ದರ್ಶನ್ ಪರ ವಕೀಲ ರಾಘವೇಂದ್ರರು ಬಹಳ ಗಟ್ಟಿಯಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಅದಕ್ಕಿಂತಲೂ ಗಟ್ಟಿಯಾದ ಅಬ್ಜೆಕ್ಷನ್ಗಳನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಹೇಳಿದರು ರಾಘವೇಂದ್ರ ಏನಂತಾರೆ ಜೈಲಿನ ಆಹಾರ ಪಚನ ಆಗ್ತಾ ಇಲ್ಲ ದರ್ಶನ್ಗೆ ಕಾನೂನಲ್ಲಿ ಮನೆ ಊಟ ಪಡೆಯೋದಕ್ಕೆ ಅವಕಾಶ ಇದೆ ಕಾರಾಗೃಹದ ಐ ಜಿ ಪಿ ಒಪ್ಪಿದ್ರೆ ಆಹಾರ ಬಟ್ಟೆ ಹಾಸಿಗೆಗಳನ್ನು ತೆಗೆದುಕೊಳ್ಳಬಹುದು ಸ್ವಂತ ಖರ್ಚಿನಲ್ಲಿ ಮನೆಯಿಂದ ಊಟ ತರಿಸ್ಕೊಳ್ತಾರೆ ವೈಯಕ್ತಿಕವಾಗಿ ಇವೆಲ್ಲವನ್ನು ಪಡೆಯೋದಕ್ಕೆ ಯಾವುದೇ ಖೈದಿ ಕೂಡ ಅರ್ಹ ಎರಡು ಸಾವಿರದ ಇಪ್ಪತ್ತೊಂದರ ಕಾರಾಗೃಹ ನಿಯಮಗಳ ಪ್ರಕಾರ ಅವಕಾಶ ಇದೆ ವಿಚಾರಣಾಧೀನ ಕೈದಿಗಳು ಇವನ್ನೆಲ್ಲ ಪಡೀಬಹುದು ಒಂದು ವೇಳೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಆಗದಿದ್ದಾಗ ಜೈಲಿನಲ್ಲಿ ಪಡೆಯೋದಕ್ಕೆ ಅವಕಾಶ ಇದೆ ಆದರೆ ಕನ್ವಿಕ್ಟೆಡ್ ಪ್ರಿಸ್ನರ್ಸಿಗೆ ಇರೋದಿಲ್ಲ ಇದು ಅದನ್ನು ರಾಘವೇಂದ್ರರೇ ಹೇಳಿದ್ರು ಅಪರಾಧಿ ಅಂತ ಸಾಬೀತಾದ ಮೇಲೆ ಮನೆಯಿಂದ ಊಟ ಮಾಡೋದಕ್ಕಾಗೋದಿಲ್ಲ ಇವರಿನ್ನೂ ವಿಚಾರಣಾಧೀನ ಕೈದಿ ಅದಕ್ಕೆ ಅವಕಾಶ ಕೊಡಬೇಕು ದರ್ಶನ್ ಒಬ್ಬ ಫಿಲಂ ಸ್ಟಾರು ಫಿಲಂ ಹೀರೋ ಈ ಪ್ರಕರಣವನ್ನು ಮಾಧ್ಯಮಗಳ ಫಾಲೋ ಮಾಡ್ತಾ ಇದ್ದಾವೆ ಅದಕ್ಕೆ ಜೈಲು ಅಧಿಕಾರಿಗಳು ಏನೂ ಸ್ಪೆಷಲ್ ಟ್ರೀಟ್ಮೆಂಟನ್ನು ಅವರಿಗೆ ಕೊಡ್ತಾ ಇಲ್ಲ ಮನೆಯೂಟ ಕೊಡದಿದ್ರೆ ಆರ್ಟಿಕಲ್ ಇಪ್ಪತ್ತೊಂದರ ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಜೀವಿಸುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ದರ್ಶನ್ ಫಿಲಂ ಸ್ಟಾರು ಅನ್ನೋ ಕಾರಣಕ್ಕೆ ವಿರೋಧದ ಪ್ರಚಾರ ಸಿಗ್ತಾ ಇದೆ ಹೀಗಾಗಿ ಆರೋಪಿಗಳಿಗೆ ಸಿಗ ಆರೋಪಿಗೆ ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ ಏನಾದರೂ ಷರತ್ತು ವಿಧಿಸಿ ಮನೆ ಊಟ ತಗೊಳ್ಳೋದು ಕೆಂಥಿಂತಹ ಷರತ್ತು ಅಂದರೆ ಆ ಷರತ್ತನ್ನು ನಾವು ಪಾಲಿಸ್ತೀವಿ ದರ್ಶನ್ಗೆ ಮೈಲ್ಡ್ ಡಯೇರಿಯಾ ಸಮಸ್ಯೆಯಾಗಿದೆ ಮನೆ ಊಟಕ್ಕೆ ಅವಕಾಶ ಕೊಡಿ ಇದು ದರ್ಶನ್ ಪರ ವಕೀಲರು ಮಾಡಿದ ವಾದ ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಂದರು ಒಂದು ಸಣ್ಣ ಬ್ರೇಕ್ ಬ್ರೇಕಮೇಲೆ ಅದನ್ನ ಹೇಳ್ತೀನಿ ಅಲ್ಲಿ ತನಕ ದರ್ಶನ್ ಪರ ವಕೀಲರ ಈ ಮನವಿ ಇತ್ತಲ್ಲ ಆರ್ಟಿಕಲ್ ಇಪ್ಪತ್ತೊಂದರ ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಅಂತ ನೀವು ಸುಮ್ಮನೆ ಗೂಗಲ್ ಮಾಡಿ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಗೂಗಲ್ ಮಾಡಿ ಭಾರತದ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ ಆಮೇಲೆ ಹೇಳೋದು ಅರ್ಥ ಆಗುತ್ತೆ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ನೀಟಾಗಿ ಅರ್ಥ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ಗೆ ಮನೆ ಊಟ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಏನು ವಾದ ಮಾಡಿದ್ರು ಕೋರ್ಟ್ ಮುಂದೆ ಅನ್ನೋದನ್ನು ನೋ ನೋಡಿದ್ವಿ ಹೇಳಿದೆ ನಾನು ಅದಕ್ಕೆ ಅಬ್ಜೆಕ್ಷನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈಲ್ ಅಥಾರಿಟಿಯಿಂದಲೂ ನ್ಯಾಯಾಲಯ ವಿವರಗಳನ್ನು ಕೇಳಿತ್ತು ಮೇಲ್ ಮಾಡಿತ್ತಂತೆ ಜೈಲ್ ಅಥಾರಿಟಿ ಅವರು ಊಟದ ವ್ಯವಸ್ಥೆ ಹೆಂಗಿದೆ ನಿಮ್ಮಲ್ಲಿ ಅದು ಹೆಂಗಿದೆ ಅನ್ನೋದನ್ನು ನೆನ್ನೆನೋ ಮೊನ್ನೆನೋ ನಾನು ಹೇಳಿದ್ದೆ ನಿಮಗೆ ಫೋರ್ ಸ್ಟಾರ್ ರೇಟಿಂಗ್ ಇದೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಊಟಕ್ಕೆ ಈ ಮೈಸೂರಿನಲ್ಲಿದೆಯಲ್ಲ ಫುಡ್ ರಿಸರ್ಚ್ ಅವರು ಫೋರ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಆರೋಪ ಸಾಬೀತಾಗಿ ಶಿಕ್ಷೆಗೊಳಪಟ್ಟಿರುವ ಐವತ್ತು ಜನ ಕೈದಿಗಳು ಅಲ್ಲಿ ಬಾಣಸಿಗರು ಅಂದರೆ ಅಡುಗೆ ಮಾಡ್ತರು ಅವರಿಗೆ ಫುಡ್ ರಿಸರ್ಚ್ ಆರ್ಗನೈಸೇಷನ್ನವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಪ್ರತಿ ವಾರ ಅವ್ರದ್ದು ಹೆಲ್ತ್ ಚೆಕಪ್ ಆಗುತ್ತೆ ಐವತ್ತು ಜನ ಏನು ಅಡುಗೆ ಮಾಡೋರು ಇದ್ದಾರಲ್ಲ ಹೆಲ್ತ್ ಚೆಕಪ್ ಆಗುತ್ತೆ ಅವ್ರದ್ದು ಹೆಲ್ತ್ ಅಂದರೆ ಬರೀ ಫಿಸಿಕಲಿ ಫಿಟ್ ಇದ್ದಾರೋ ಅಷ್ಟೇ ಅಲ್ಲ ಮೆಂಟಲಿ ಸರಿಯಾಗಿದ್ದಾರ ಅನ್ನೋದು ಕೂಡ ಚೆಕ್ ಆಗುತ್ತೆ ಕಾಳು ಕಡಿಬೇಕಲ್ಲ ರಾಗಿ ಅಕ್ಕಿ ಗೋಧಿ ಜೋಳ ಒಂದೇ ಸಲಕ್ಕೆ ಬಂದ್ಬಿಡುತ್ತೆ ಒಂದು ವರ್ಷದ್ದು ಒಂದು ಸಲಕ್ಕೆ ತ ಬಂದ್ಬಿಡತ್ತೆ ಟೆಂಡರ್ ಕರೆದಿರ್ತಾರೆ ಒಳ್ಳೆ ರೇಟಿಗೆ ಯಾರು ಕೋಟ್ ಮಾಡ್ತಾರೋ ಅವ್ರ ಹತ್ರ ತಗೋತಾರೆ ದಿನಸಿ ಸಾಮಾನು ಬೇಕಾಗುತ್ತೆ ವಾರಕ್ಕೊಂದು ಸಲ ಬರುತ್ತೆ ಎಣ್ಣೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ವಾರಕ್ಕೊಂದ್ಸಲ ಬರುತ್ತೆ ತರಕಾರಿ ಎರಡು ದಿನಕ್ಕೊಂದು ಸಲ ಫ್ರೆಶ್ ಆಗಿ ತರಿಸ್ತಾರೆ ವಾರಕ್ಕೊಂದ್ಸಲ ನಾನ್ ವೆಜ್ಜು ವೆಜ್ ಬರುತ್ತೆ ನಾನ್ ವೆಜ್ ತಂದು ಕೊಡ್ತಾರೆ ನಾನ್ ವೆಜ್ಜು ಮೊಟ್ಟೆ ಹಣ್ಣು ಹಂಪಲು ಎಲ್ಲ ಅದು ಸಿಸ್ಟಮ್ ಒಳಗಡೆ ಇರೋದು ಪ್ರತಿ ದಿವಸ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಅಡುಗೆ ಮಾಡುವ ಅಷ್ಟು ಪ್ರಾಸೆಸ್ಸು ವೀಡಿಯೋಗ್ರಾಫ್ ಆಗುತ್ತೆ ವೀಡಿಯೋ ಮಾಡ್ತಾರೆ ತರ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ ಅಡುಗೆ ಆಗುತ್ತೆ ಮತ್ತು ಬಡಿಸ್ತಾರೆ ಒಬ್ಬ ಕೈದಿಗೆ ಒಂದು ದಿನಕ್ಕೆ ಒಂದು ಹೊತ್ತಿಗೆ ಹದಿನೇಳು ರೂಪಾಯಿ ಬಜೆಟ್ ಫಿಕ್ಸ್ ಆಗಿರೋದು ಹದಿನೇಳು ರೂಪಾಯಲ್ಲಿ ಅಡುಗೆ ಆಗಬೇಕು ಅಂತ ಅದನ್ನು ಜೈಲಿನವರೇನೋ ಹತ್ತೊಂಬತ್ತು ರೂಪಾಯಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಡೀತಾ ಅದು ಪ್ರಾಸೆಸ್ ಹಿಂಗೆ ಮಾಡ್ತೀವಿ ಇಂಥಿಂಥ ವ್ಯವಸ್ಥೆ ಇದೆ ನಮ್ಮ ಫುಡ್ಡಿಗೆ ಫೋರ್ ಸ್ಟಾರ್ ರೇಟಿಂಗ್ ಇದೆ ಅಂತ ಜೈಲಧಿಕಾರಿಗಳು ನ್ಯಾಯಾಲಯಕ್ಕೆ ಆರಕೆ ಮಾಡಿಕೊಟ್ಟಿದ್ದಾರೆ ಪ್ರಸನ್ನಕುಮಾರ್ ಅವರು ವಾದ ಮಾಡಿದರು ಹೊಟ್ಟೆ ನೋವು ಅತಿಸಾರ ಭೇಧಿ ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ಹೇಳಿದ್ದಾರೆ ನಟ ದರ್ಶನಿಗಿರೋದು ಆರ್ಥೋಪೆಡಿಕ್ ಸಮಸ್ಯೆ ಮೂಳೆ ಸಮಸ್ಯೆ ಇರೋದು ಅದಕ್ಕೂ ಊಟಕ್ಕೂ ಏನು ಸಂಬಂಧ ಪ್ರಸನ್ನಕುಮಾರರ ಪ್ರಶ್ನೆ ಅದು ಮೂಳೆ ನೋವಿಗೂ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗೂ ಊಟಕ್ಕೂ ಏನು ಸಂಬಂಧ ಇದೆ ವೈರಲ್ ಫೀವರು ಬೆನ್ನು ನೋವು ಅಂದಿದ್ದಾರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನು ಊಟ ಕೊಡಬೇಕು ಕೊಡಲಾಗ್ತಾ ಇದೆ ಏನು ಸೌಲಭ್ಯ ಕೊಡಬೇಕು ಕೊಡ್ತಾ ಇದ್ದಾರೆ ಕರ್ನಾಟಕ ಜೈಲು ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕರ್ನಾಟಕ ಪ್ರಿಸನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಅಂತಲೂ ಕರೀತಾರೆ ಅದರಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ ಅದರ ಪ್ರಕಾರ ಜೈಲು ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ ಕಾಯ್ದೆ ಮುನ್ನೂರಿಪ್ಪತ್ತೆರಡರ ಪ್ರಕಾರ ಅದರಲ್ಲಿ ಮನೆ ಊಟ ಅನ್ನೋ ಶಬ್ದೇ ಇಲ್ಲ ಶಬ್ದನೇ ಇಲ್ಲ ವೈದ್ಯಾಧಿಕಾರಿಗಳ ಸಲಹೆಯ ಮೇರೆಗೆ ಇನ್ನೂ ಹೆಚ್ಚು ಕ್ಯಾಲರಿಗಳನ್ನು ಕೊಡಬಹುದು ಕ್ಯಾಲರಿಗಳನ್ನು ಹೆಚ್ಚುವರಿಯಾಗಿ ಕೊಡಬಹುದು ರೂಲ್ ತ್ರೀ ಟ್ವೆಂಟಿ ಟೂ ಅಲ್ಲಿ ಡಯಟ್ ಚಾರ್ಟ್ ಇದೆ ಸಸ್ಯಾಹಾರಿಗಳಿಗೆ ವಾರಕ್ಕೆ ಎರಡು ದಿವಸ ಬಾಳೆಹಣ್ಣು ಕೊಡಬೇಕು ಮಾಂಸಾಹಾರಿಗಳಿಗೆ ವಾರಕ್ಕೊಂದು ದಿವಸ ವೆಜ್ ಕೊಡಬೇಕು ಅಂತ ಅದರ ಅರ್ಥ ಪ್ರತಿದಿನ ಬಿರಿಯಾನಿನೇ ಬೇಕು ಅಂದರೆ ಕೊಡೋಕ್ಕಾಗಲ್ಲ ಜೈಲಿನಲ್ಲಿ ಜೈಲಿನಲ್ಲಿ ಬಿರಿಯಾನಿನೇ ಬೇಕು ನನಗೆ ಪ್ರತಿ ದಿವಸ ನಾನು ಮಾಂಸಾಹಾರಿ ನನಗೆ ಅದೇ ಅಭ್ಯಾಸ ಅಂದರೆ ಕೊಡೋದಕ್ಕಾಗೋದಿಲ್ಲ ವೈರಲ್ ಫೀವರ್ ಇದ್ದರೆ ಬಿಸಿನೀರು ಕುಡಿಲಿ ಅದಕ್ಕೆ ವ್ಯವಸ್ಥೆ ಬೇಕಿದ್ರೆ ಮಾಡಲಿ ಜೈಲು ಅಧಿಕಾರಿಗಳು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಆಹಾರ ಕೊಡಬಹುದು ಉದಾಹರಣೆಗೆ ಲೂಸ್ ಮೋಷನ್ನು ಲೂಸ್ ಮೋಷನ್ನು ಅಂತಿದ್ದಾರೆ ಖಾರ ಕಡಿಮೆ ಹಾಕಿದ ಅಡುಗೆ ಕೂಡ ಕೇಳೋಣ ಭಾಳ ಸ್ಪೈಸಿ ಬೇಡ ಖಾರ ಕಡಿಮೆ ಹಾಕಿದ ಅಡುಗೆ ಕೂಡ ಕೇಳೋಣ ಜೈಲಿನಲ್ಲಿ ಕೈದಿಗಳಿಗೆ ಅನಾರೋಗ್ಯವಾದರೆ ಸಾಮಾನ್ಯ ಡಯೆಟ್ ಕೊಡಬಹುದು ಇಲ್ಲವೇ ಜೈಲಿನ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿನ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಆ ಅಡಿಗೆಯನ್ನು ಕೊಡಬಹುದು ಆ ಊಟ ಕೊಡಬಹುದು ಕೊಲೆ ಆರೋಪಿಯನ್ನು ಹೊರತುಪಡಿಸಿ ಬೇರೆ ಆರೋಪಿಗಳು ಸ್ವಂತ ಬಟ್ಟೆ ಹಾಸಿಗೆ ಪಡೆಯೋದಕ್ಕೆ ಅರ್ಹರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಹೇಳೋದು ಬೇರೆ ಏನಾದರೂ ಆರೋಪದಲ್ಲಿ ಜೈಲಿಗೆ ಬಂದವರು ಮನೆಯಿಂದ ಬಟ್ಟೆ ತರಿಸ್ಕೊಳ್ಳಿ ಹಾಸಿಗೆ ತರಿಸ್ಕೊಳ್ಳಿ ಅದಕ್ಕೆ ಅದಕ್ಕೆ ಅವ್ರಿಗೆ ಅವಕಾಶ ಇದೆ ಮನೆಗಳತನ ಮಾಡಿ ಜೈಲಿಗೆ ಹೋಗಿರ್ತಾರೆ ಎಲ್ಲೋ ದರೋಡೆ ಕೇಸಾಗಿರಬಹುದು ಹಲ್ಲೆ ಕೇಸು ಬೆದರಿಕೆ ಕೇಸು ವರದಕ್ಷಿಣೆ ಕಿರುಕುಳದ ಕೇಸು ಅವರೆಲ್ಲ ತರಿಸ್ಕೊಳ್ಳಿ ಬಟ್ ಕೊಲೆ ಆರೋಪಿಗಳಿಗೆ ಆ ಅವಕಾಶ ಇಲ್ಲ ಅವಕಾಶವೇ ಇಲ್ಲ ಅಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ಹೇಳೋದು ಹೊರಗಿನ ಊಟ ಹಾಸಿಗೆ ವೈದ್ಯಕೀಯ ಸೌಲಭ್ಯಕ್ಕೆ ಕೋರಿದ್ದಾರೆ ಕನ್ನಡ ಚಿತ್ರನಟ ದೈಹಿಕವಾಗಿ ದೃಢಕಾಯರಾಗಿದ್ದಾರೆ ಜಿಮ್ಮು ಮಾಡ್ತಾ ಅವರು ಈಗ ಜೈಲಿನ ಆಹಾರದ ಜೊತೆಗೆ ಡಯಟ್ ಫುಡ್ ಕೇಳ್ತಾ ಇದ್ದಾರೆ ಡಯಟ್ ಫುಡ್ ಅಂದರೆ ಮೋಸ್ಟ್ಲಿ ಆ ಪ್ರೋಟೀನ್ ವಿಷಯಕ್ಕೆಲ್ಲ ಬರುತ್ತೆ ಅದನ್ನೇ ಕೇಳ್ತಾ ಇದ್ದಾರೆ ಏನೋ ಅರೆಸ್ಟ್ ಆಗೋ ತನಕ ಜಿಮ್ ಮಾಡ್ತಾ ಇದ್ರು ಎಸ್ ಅರೆಸ್ಟ್ ಆಗೋ ತನಕ ಜಿಮ್ ಮಾಡ್ತಾಯಿದ್ರು ಅವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ ಪಿಕಪ್ ಮಾಡಿದ್ದು ಎಲ್ಲಿಂದ ಅಂದರೆ ಹೋಟೆಲ್ನ ಜಿಮ್ನಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ರು ಅಂತ ಬಂದ ಮಾಹಿತಿ ನೇರವಾಗಿ ಜಿಮ್ನಿಂದಾನೇ ಕರ್ಕೊಂಬಂದಿದ್ದಾರೆ ಅದರ ಅರ್ಥ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅಂತ ಅರೆಸ್ಟ್ ಆದಮೇಲೆ ಬ್ಯಾಕ್ ಪೇನು ಬ್ಯಾಕ್ ಪೇನು ಅಂತ ಹೇಳ್ತಾ ಇದ್ದಾರೆ ಜುಲೈ ಇಪ್ಪತ್ತೆರಡರ ತನಕ ವ್ಯಾಯಾಮ ಮಾಡ್ತಿದ್ರು ಅಂತ ಅರ್ಜಿಲಿ ಹೇಳಿದ್ದಾರೆ ಅಲ್ಲಿ ತನಕ ಇಲ್ಲದ ಸಮಸ್ಯೆ ಈಗ ಯಾಕೆ ಬಂತು ಎಕ್ಸಸೈಸ್ ಮಾಡಿರೋದ್ರಿಂದ ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಅದಕ್ಕೆ ಎಕ್ಸ್ಟ್ರಾ ಡಯಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅರೆಸ್ಟ್ ಆಗೋ ತನಕ ಸಮಸ್ಯೆ ಇರಲಿಲ್ಲ ವರ್ಕೌಟ್ ಮಾಡ್ತಾ ಇರೋದ್ರಿಂದ ಡಯಟ್ ಫುಡ್ ಕೇಳ್ತಾ ಇದ್ದಾರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿದ್ದಾರೆ ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಅಂತಂದರು ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಹೌದು ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಕೊಡುತ್ತೆ ಆದರೆ ಅದಕ್ಕೆ ಅದರದೇ ಆದ ರಿಸ್ಟ್ರಿಕ್ಷನ್ಸ್ ಇದೆ ಈಗ ಜಾತಿ ಧರ್ಮ ಯಾವ ಪ್ರದೇಶದಲ್ಲಿ ಹುಟ್ಟಿದಾರೋ ಅದು ಭಾಷೆ ಅಥವಾ ಲಿಂಗದ ಆಧಾರದ ಮೇಲೆ ಯಾವುದೇ ಭೇದ ಭಾವ ಮಾಡಬಾರ್ದು ಅಂತಿದೆ ಯಾವುದೇ ಭಾವ ಮಾಡಬಾರ್ದು ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡಬಾರ್ದು ನಾನು ಬಸ್ನಲ್ಲಿ ಲೇಡೀಸ್ ಸೀಟ್ನಲ್ಲಿ ಕೂತ್ಕತೀನಿ ಅಂದರೆ ರಿಸ್ಟ್ರಿಕ್ಷನ್ಸ್ ಇರ್ತವೆ ಅದಕ್ಕೆ ಅದರದೇ ಆದ ಇನ್ನೂ ಉದಾಹರಣೆಗಳನ್ನು ಏನೇನೋ ಕೊಡಬಹುದು ಅದಕ್ಕೆ ಅದರದೇ ಆದ ರಿಸ್ಟ್ರಿಕ್ಷನ್ ಇರ್ತವೆ ರೈಟ್ ಆಫ್ ಫ್ರೀ ಮೂವ್ಮೆಂಟ್ ಇದೆ ರೀ ಭಾರತದಲ್ಲಿ ನಾನು ಎಲ್ಲಿಗೆ ಬೇಕೋ ಅಲ್ಲಿ ಓಡಾಡ್ಬೇಕಪ್ಪ ಫ್ರೀ ಮೂವ್ಮೆಂಟ್ ಇದೆ ನೀವು ಜೈಲಿನೊಳಗೆ ಇರು ಅಂತ ಹೇಳೋದ್ರಿಂದ ನನ್ನ ರೈಟ್ ಆಫ್ ಫ್ರೀ ಮೂವ್ಮೆಂಟ್ಗೆ ಧಕ್ಕೆ ಇದೆ ನಾನು ಮನೆಗೆ ಹೋಗಕ್ಕೆ ಬಿಡ್ತಿಲ್ಲ ನೀವು ಅಂದ್ಬಿಟ್ರೆ ಅಲ್ವಾ ಆಯಿತು ಬಿಡಿ ಜೈಲಿನಲ್ಲಿರೋದು ಬಿಡಿಯಪ್ಪ ರೈಟ್ ಆಫ್ ಫ್ರೀ ಮೂವ್ಮೆಂಟ್ ಇದೆ ನನ್ನ ಮನೆಯಿಂದ ಹೊರಗೆ ಬಂದ ತಕ್ಷಣ ನನ್ನ ಗಾಡಿ ಎಡಗಡೆ ತಿರ್ಗಿಸೋಕ್ಕೆ ಪೊಲೀಸರು ಬಿಡ್ತಾಯಿಲ್ಲ ಬಲಗಡೆ ಹೋಗ್ಬೇಕು ಅಂತಾರೆ ಅಂದರೆ ಬಾಬಾ ಅದು ಒನ್ವೇ ನೀನು ಒನ್ವೇದಲ್ಲಿ ಮನೆ ಮಾಡ್ಕೊಂಡಿದೀಯಾ ಅಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅನ್ನೋದಕ್ಕೆ ಆಗೋದಿಲ್ಲ ಅದನ್ನ ಎಲ್ಲ ಹಕ್ಕುಗಳಿಗೂ ಅದರದೇ ಆದಂಥ ರೆಸ್ಟ್ರಿಕ್ಷನ್ಸ್ ಬರ್ತವೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ವಾಕ್ ಸ್ವಾತಂತ್ರ್ಯ ಇದೆ ನನಗೆ ಸಂವಿಧಾನ ಕೊಟ್ಟಿದೆ ಹಕ್ಕು ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂದರೆ ಏನೇನೋ ಮಾತಾಡ್ತೀನಿ ಅಂದರೆ ಹ್ಞೂ ಅದಕ್ಕೆ ಏನೇನೋ ಮಾತಾಡಿದರೆ ಗುಮ್ಮದಕ್ಕೂ ಸೆಕ್ಷನ್ಗಳಿದ್ದಾವೆ ಹಾಗೆ ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಜೈಲಿನಲ್ಲಿರುವ ವ್ಯಕ್ತಿಗೆ ಎಲ್ಲ ಹಕ್ಕು ಇರೋದಿಲ್ಲ ಕೆಲವು ರೂಲ್ಸ್ ಮಾತ್ರ ಇರ್ತವೆ ಕಾನೂನು ಹೊರತುಪಡಿಸಿ ಯಾವುದೇ ಕೈದಿ ಏನೂ ಪಡೆಯೋದಕ್ಕೆ ಅಧಿಕಾರ ಇಲ್ಲ ಶ್ರೀಮಂತನಾಗಿರಲಿ ಅಥವಾ ಬೇರೆ ಏನೇ ಆಗಿರಲಿ ಕಾನೂನು ಬದಲಾಗೋದಿಲ್ಲ ಸಿನಿಮಾ ಸ್ಟಾರು ಅನ್ನೋ ಕಾರಣಕ್ಕೆ ವಿಶೇಷ ಸವಲತ್ತು ಕೊಡೋದಕ್ಕಾಗೋದಿಲ್ಲ ಅರ್ಜಿದಾರ ದರ್ಶನ್ಗೆ ಕಾನೂನು ಪ್ರಕಾರ ಕೊಡಬೇಕಾದದ್ದನ್ನಷ್ಟೇ ಕೊಡಬೇಕು ಆದ್ದರಿಂದ ಕಾನೂನು ಹೊರತುಪಡಿಸಿ ಏನೂ ಕೊಡಬೇಡಿ ಅಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ರು ರಾಘವೇಂದ್ರ ಅವರದು ಒಂದು ಅಬ್ಜೆಕ್ಷನ್ ದರ್ಶನ್ ಪರ ವಕೀಲರದು ವಿಶೇಷ ಸೌಲಭ್ಯ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ ಪಿ ಪಿ ಹೇಳಿದ್ದಾರೆ ಊಟ ಏನು ವಿಶೇಷ ಸವಲತ್ತಲ್ಲ ಅದು ಅತ್ಯಂತ ಅಗತ್ಯವಾದದ್ದು ಮನೆ ಊಟ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಒಂದು ಅರ್ಜಿಗೆ ಓ ಓಕೆ ಅಂದ್ಬಿಟ್ರೆ ಐದು ಸಾವಿರ ಜನ ಅರ್ಜಿ ಹಾಕ್ತಾರೆ ಪರಪ್ಪನಗ್ರಹದ ಸೆಂಟ್ರಲ್ ಜೈಲಿನಲ್ಲಿ ಐದು ಸಾವಿರ ಜನ ಇದ್ದಾರೆ ದರ್ಶನ ಒಬ್ಬರಿಗೆ ಓಕೆ ಅಂದ್ಬಿಟ್ಟರೆ ಉಳಿದವರೆಲ್ಲ ಅರ್ಜಿ ಹಾಕ್ತಾರೆ ಆ ವಾದ ಸರಿಯಲ್ಲ ಅಂತ ರಾಘವೇಂದ್ರ ಹೇಳೋದು ಲಾಸ್ಟಿಗೆ ಫ್ರಸ್ಟ್ರೇಷನಿಗೆ ಬಂದು ನಮ್ಮ ಕ್ಲೈಂಟು ಫಿಲಮ್ ಸ್ಟಾರ್ ಆಗಿರೋದೆ ತಪ್ಪು ಬಿಡಿ ಅಂದರು ನಮ್ಮ ಕ್ಲೈಂಟು ಫಿಲಮ್ ಸ್ಟಾರ್ ಆಗಿರೋದೇ ತಪ್ಪು ಬಿಡಿ ಅಂತ ಅದಕ್ಕೆ ಪ್ರಸನ್ನಕುಮಾರರು ಫಿಲಮ್ ಸ್ಟಾರ್ ಆಗಿರೋ ತಪ್ಪಲ್ಲ ಮರ್ಡರ್ ಮಾಡಿರೋ ತಪ್ಪು ಅಂದರು ಚಿತ್ರನಟನಾಗಿರುವುದು ತಪ್ಪಲ್ಲ ಚಿತ್ರನಟನಾಗಿ ಕೊಲೆ ಮಾಡಿದ್ದು ತಪ್ಪು ಅಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ಹೇಳಿದ್ರು ಇಷ್ಟು ವಾದ ಪ್ರತಿವಾದಗಳು ವಿಶ್ವನಾಥ ಗೌಡರು ನ್ಯಾಯಾಧೀಶರು ಎಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಇವತ್ತು ಇಪ್ಪತ್ತೆರಡು ಇನ್ನು ಮೂರು ದಿವಸ ಆದಮೇಲೆ ಗೊತ್ತಾಗುತ್ತೆ ದರ್ಶನಿಗೆ ಮನೆ ಊಟಕ್ಕೆ ಅವಕಾಶ ಇದೆಯೋ ಇಲ್ಲವೋ ಅಂತ ಈ ಮಧ್ಯದಲ್ಲಿ ಫಿಲಮ್ ಮಾಡೋದಕ್ಕೆ ದರ್ಶನ್ ಹಾಕ್ಕೊಂಡು ಫಿಲಮ್ ಮಾಡೋದಕ್ಕೆ ತಯಾರಾಗಿದ್ದ ಪ್ರೊಡ್ಯೂಸರ್ಗಳು ಬಾಯ್ ಬಾಯಿ ಬಡ್ಕತ್ತಿದ್ದಾರೆ ಡೆವಿಲ್ ಅಂತ ಒಂದು ಸಿನಿಮಾ ಶೂಟಿಂಗ್ಗೆ ಶುರುವಾಗಿತ್ತು ಮಿಲನಾ ಪ್ರಕಾಶ್ ನಿರ್ಮಾಪಕರು ಎಲ್ಲ ಶೆಡ್ಯೂಲ್ ಶೆಡ್ಯೂಲ್ಗಿಡ ಸ್ವಲ್ಪ ಶೂಟಿಂಗು ಆಗಿತ್ತು ಅನಿಸುತ್ತಿದ್ದವು ಅದೇ ಅದೇ ಶೂಟಿಂಗ್ನಲ್ಲೇ ದರ್ಶನ್ ಮೈಸೂರಿನಲ್ಲಿದ್ದಿತ್ತು ಈಗ ಬಾಯ್ ಬಡ್ಕತ್ತಿದ್ದಾರೆ ಜೂನ್ ಇಪ್ಪತ್ತನೇ ತಾರೀಖಿಗೆ ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ಇಡೀ ತಂಡ ಆಸ್ಟ್ರೇಲಿಯಾಗೆ ಹೋಗಬೇಕಾಗಿತ್ತು ಆಸ್ಟ್ರೇಲಿಯಾದಲ್ಲಿ ಶೂಟಿಂಗ್ ಇತ್ತು ಬ್ಯಾಂಕಾಕ್ಗೆ ಹೋಗೋದಕ್ಕೆ ಅರವತ್ತು ಏರ್ ಟಿಕೆಟ್ ಬುಕ್ ಮಾಡಿಸಿದ್ರು ಅವರು ಒಟ್ಟು ಮೂವತ್ತು ದಿನಗಳ ಶೆಡ್ಯೂಲು ಮೂವತ್ತು ದಿನಗಳ ಶೂಟಿಂಗ್ ಬ್ಯಾಂಕಾಕ್ನಲ್ಲೇ ಆಗಿ ಪ್ಲ್ಯಾನ್ ಆಗಿತ್ತು ಅರವತ್ತು ಜನರಿಗೆ ವಿಮಾನದ ಟಿಕೆಟ್ ಕೂಡ ಬುಕ್ ಆಗಿತ್ತು ಇದೊಂದು ಶೆಡ್ಯೂಲ್ಗೆ ಆಸ್ಟ್ರೇಲಿಯಾ ಮತ್ತು ಬ್ಯಾಂಕಾಕ್ ಸೇರಿ ಅನಿಸುತ್ತೆ ಮೂವತ್ತು ಕೋಟಿ ರೂಪಾಯಿ ಬಜೆಟ್ ಇತ್ತು ಮೂವತ್ತು ಕೋಟಿ ರೂಪಾಯಿ ಬಜೆಟ್ ಇತ್ತು ಈಗ ದರ್ಶನ್ ಜೈಲಿನಲ್ಲಿ ಏನು ಶೂಟಿಂಗ್ ಮಾಡ್ತಾರೆ ಎಲ್ಲ ಕ್ಯಾನ್ಸಲ್ ನಿರ್ಮಾಪಕರ ಕಂಗಾಲಾಗಿದ್ದಾರೆ ಇನ್ನೂ ಕೆಲವು ನಿರ್ಮಾಪಕರು ಬೇರೆ ಬೇರೆ ಡೇಟ್ಸ್ ತೊಗೊಳೋದಕ್ಕೆ ಅಡ್ವಾನ್ಸ್ ಬೇರೆ ಕೊಟ್ಟಿದ್ರಂತೆ ಅಡ್ವಾನ್ಸು ಕೊಟ್ಟಿದ್ದರು ಈಗ ಅವ್ರು ಬಿಡಿ ಇನ್ನೂ ಶೂಟಿಂಗ್ ಶುರುವಾಗಿಲ್ಲ ಅವ್ರದ್ದು ಬಡ್ಡಿ ಲೆಕ್ಕ ಓಡ್ತಾ ಇರುತ್ತೆ ಮೀಟರ್ ಓಡ್ತಾ ಇರುತ್ತೆ ಅವ್ರದ್ದು ಇವ್ರದ್ದು ಹಂಗಲ್ಲ ಬೇರೆ ಬೇರೆಯವ್ರಿಗೂ ಅಡ್ವಾನ್ಸ್ ಕೊಟ್ಟು ಯೂನಿಟ್ಗಳನ್ನೆಲ್ಲ ಬುಕ್ ಮಾಡಿರ್ತಾರೆ ಒದ್ದಾಟಾಗಿದೆ ಅವ್ರದ್ದೆಲ್ಲ ಅದರ ಜೊತೆಗೆ ಆ ಮರ್ಡ್ರಿಗೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಮರ್ಡ್ರಿಗೆ ಸಂಬಂಧಿಸಿದಂತೆ ಬರ್ತಾ ಇರೋ ಮತ್ತೊಂದು ಮಾಹಿತಿ ಏನಂದರೆ ಆತನನ್ನು ಸಮ ಬಡಿದು ಆತನ ಹತ್ರ ಕ್ಷಮೆ ಕೇಳಿಸಿ ಒಂದು ವಿಡಿಯೋ ಮಾಡೋ ಪ್ಲ್ಯಾನ್ನಲ್ಲಿ ಇದ್ದರಂತೆ ಇವರು ವಿಡಿಯೋ ಮಾಡೋ ಪ್ಲ್ಯಾನ್ನಲ್ಲಿದ್ದರು ಆ ವೀಡಿಯೋ ಏನಾದರೂ ಮಾಡಿಬಿಟ್ಟಿದ್ರೆ ಕಥೆ ಅಷ್ಟೇ ವಿಡಿಯೋ ಮಾಡಿ ಅಂದರೆ ನಾನು ಮೆಸೇಜ್ ಹಾಕಿದ್ದೆ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದೆ ಫೋಟೋಗಳನ್ನು ಕಳಿಸಿದ್ದೆ ತಪ್ಪಾಗಿದೆ ನಂದು ಅಂತ ಹೇಳಿ ಆತನ ಬಾಯಲ್ಲಿ ಹೇಳಿಸಿ ವಿಡಿಯೋ ಮಾಡೋ ಉದ್ದೇಶ ಇದ್ದ ಇತ್ತಂತಿ ಅವ್ರದ್ದು ಅದಕ್ಕೆ ಪೂರ್ವಭಾವಿಯಾಗಿ ಬಡ್ದಿದ್ದಾರೆ ಅವನ್ನ ಬಡ್ದಿದ್ದಾರೆ ಇಬ್ಬರು ಹಿಂಗೆ ಎತ್ಕೊಂಬಂದು ಮೊಬೈಲ್ ಮುಂದೆ ಅಂತ ಹೇಳು 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 ಅಂತ ಎಲ್ಲಿ ಅವನು ಆಗಿಲ್ಲ ಅವನಿಗೆ ಹೇಳೋಕ್ಕೆ ಆಗಿಲ್ಲ ಹೇಳಿದ್ರಂತೆ ಇನ್ಯಾವತ್ತೂ ಇನ್ಯಾವ ಹೆಣ್ಣುಮಕ್ಳಿಗೂ ನಾನು ಫೋಟೋ ಕಳಿಸಲ್ಲ ಮೆಸೇಜ್ ಮಾಡಲ್ಲ ಅಂತ ಹೇಳು ಹೇಳು ಅಂದಿದ್ದಾರೆ ಅವ್ನಿಗೆ ಹೇಳೋಕ್ಕಾಗಿಲ್ಲ ಹೇಳಕ್ಕೆ ಹೇಳೋದೇನು ಅವ್ನು ಕೂತ್ಕೊಳ್ಳೋಕ್ಕೂ ಆಗಿಲ್ಲ ನಿಂತ್ಕೊಳ್ಳೋದಕ್ಕಾಗಿಲ್ಲ ಅವನಿಗೆ ಆಮೇಲೆ ಏ ಇರಲಿ ಆಮೇಲೆ ರೆಕಾರ್ಡ್ ಮಾಡೋಣ ಅಂಥೇಳಿ ಸೆಕ್ಯೂರಿಟಿ ರೂಮ್ಗೆ ಹೋಗಿ ಹಾಕಿದ್ದಾರೆ ಅಲ್ಲಿ ಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ ಆತನ ಹತ್ರ ಹೇಳಿಸ್ತಾ ಇರುವ ವಿಡಿಯೋ ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ ಅದು ಡಿಲೀಟ್ ಆಗಿದೆ ಅಂತಾರೆ ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ ಅದು ಡಿಲೀಟ್ ಆಗಿದೆ ಅಂತ ಅದರ ರಿಟ್ರೀವ್ ಅದನ್ನು ರಿಟ್ರೀವ್ ಮಾಡೋಕ್ಕೆ ಪ್ರಯತ್ನ ಇರೋದು ಈಗ ಸಾಕ್ಷಿಗಳು ಹೆಂಗೆ ಸಿಗ್ತವೆ ನೋಡ್ತಾ ಇದೆ ನೋಡಿದ್ ಈ ಮಧ್ಯದಲ್ಲಿ ರೇಣುಕಾ ಸ್ವಾಮಿನ ಕಿಡ್ನ್ಯಾಪ್ ಮಾಡಿದ್ರಲ್ಲ ಚಿತ್ರದುರ್ಗದಿಂದ ದಾರೀಲಿ ಒಂದು ಕಡೆ ಈ ಜೂನ್ ಏಳನೇ ತಾರೀಕು ಕಿಡ್ನ್ಯಾಪ್ ಮಾಡಿದ್ದು ರಾಘವೇಂದ್ರ ನೆನ್ನೆ ತಾಯಿ ತೀರ್ಕೊಂಡ್ರಲ್ಲ ಅವನ ತಾಯಿ ಅವನು ಕರ್ಕೊಂಬಂದಿದ್ದು ದಾರೀಲಿ ಬರೋವಾಗ ಒಂದು ಕಡೆ ನಿಲ್ಲಿಸಿ ಅಂಗಡೀಲಿ ಏನೋ ತಿನ್ನೋಕೆ ಏನೋ ಖರೀದಿ ಮಾಡಿದರಂತೆ ತಗೊಂಡಿದ್ದಾರೆ ಪೊಲೀಸರು ಆ ಅಂಗಡಿನ ಪತ್ತೆ ಹಚ್ಚಿ ಅಲ್ಲಿಗೆ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಮಹಜರ್ ಮಾಡಿಸಿ ಅದರ ಸಿ ಸಿ ಟಿ ವಿ ಫುಟೇಜ್ ತಗೊಂಡು ಆ ಅಂಗಡಿ ಮಾಲೀಕನ ಹೇಳಿಕೆಯನ್ನು ತಗೊಂಡಿದ್ದಾರೆ ಒಂದಕ್ಕೊಂದು ಏನೋ ಎವಿಡೆನ್ಸ್ ಕನೆಕ್ಟ್ ಆಗಬೇಕು ಅಂಗಡಿ ಮಾಲೀಕನ ಹೇಳಿಕೆಯನ್ನು ತಗೊಂಡಿದ್ದಾರೆ ಇದೆಲ್ಲದರ ಮಧ್ಯದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ತಮ್ಮ ದಿನಕರ್ ಇವತ್ತು ಬಂದು ಜೈಲಿಗೆ ಬಂದು ಭೇಟಿಯಾದರು ಒಂದು ತಿಂಗಳಾಯಿತು ದರ್ಶನ್ ಜೈಲಿಗೆ ಹೋಗಿ ಐದನೇ ಸಲ ಆಯಿತು ವಿಜಯಲಕ್ಷ್ಮಿ ಇರೋದು ಇವರ ಜೊತೆಗೆ ಇವತ್ತು ವಿನೋದ್ ರಾಜ್ಕುಮಾರ್ ಹೋಗಿದ್ರು ವಿನೋದ್ ರಾಜ್ಕುಮಾರ್ ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನಮ್ಮ ತಾಯಿ ಹುಷಾರಿಲ್ಲದೆ ಇದ್ದಾಗ ದರ್ಶನ್ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು ಕಲಾವಿದನ ಮಗ ಬಿಟ್ಕೊಡ್ಬೇಡ ಅವನನ್ನು ಏನೇ ಆದರೂ ಅಂತ ನನ್ನ ತಾಯಿ ಹೇಳ್ತಾ ಇದ್ರು ಕಷ್ಟ ಸುಖ ಎಲ್ಲ ಬರುತ್ತೆ ಕೆಲವು ಸಮಯ ಕೆಲವು ಕೆಟ್ಟಗಳಿಗೆ ಒಂದು ಕಡೆ ಪ್ರಾಣ ಕಳ್ಕೊಂಡ್ರೆ ರೇಣುಕಾಸ್ವಾಮಿ ಕುಟುಂಬ ಅವ್ರ ನೋವಿದೆ ಅಭಿಮಾನಿಗಳು ನಿರ್ಮಾಪಕರ ಜೊತೆ ದರ್ಶನ್ ಖುಷಿಯಾಗಿದ್ದವರು ಹೇಗಿದ್ದವ್ರು ಹೆಂಗೆ ಆಗಿಬಿಟ್ಟಿದಾರಲ್ಲ ಈ ರೀತಿ ಆಗಬಾರ್ದಾಗಿತ್ತು ಇತ್ಯಾದಿ ಇತ್ಯಾದಿ ವಿನೋದ್ ರಾಜ್ಕುಮಾರ್ ನೋಡಿದ ತಕ್ಷಣ ತಬ್ಕಂಡು ಹತ್ನಂತೆ ದರ್ಶನ್ ಕೆಲಸ ಕಳೆವ ನಮ್ಮ ತಾಯಿಯವರು ಚಿತ್ರಗಳನ್ನು ನಡೆಸಿದ್ದಾರೆ ಆರೋಗ್ಯ ಇಲ್ಲದಿದ್ದಾಗಲೂ ಕೂಡ ದರ್ಶನವ್ರು ಬಂದು ಪಾಪ ನೋಡಿ ಅಂತ ಇರುತ್ತೆ ಮಾತಾಡಿಸಿ ಅಮ್ಮ ಹೇಳಿದರು ಏನಪ್ಪ ಆ ಮಗ ಯಾವುದೇ ಕಾರಣಕ್ಕೂ ದರ್ಶನ ಬಿಟ್ಕೊಡ್ಬೇಡಕ್ಕಂದ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟ ಜರಿಗೆಗಳು ಆ್ಯಕ್ಸಿ ಆಗೋದು ಬಿಡುತ್ತೆ ಅಂತಂದರೆ ನಮ್ದೇನೆ ಆಶ್ಚರ್ಯ ಆಗುತ್ತೆ ತಿಂಗಳಿಂದ ಒಂದು ಕಡೆ ಪ್ರಾಣ ಕೊಡ್ತಾ ಅವ್ರ ಮೇಲೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರು ಗೊತ್ತಲ್ಲಿ ಏನೋ ಅವರ ಕಾರ್ಯಾಚ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಈ ಮಧ್ಯೆ ಇನ್ನೊಂದು ಕೇಸಿಂದ ಇಂಟ್ರೆಸ್ಟಿಂಗ್ ಅಪ್ಡೇಟು ರೇವಣ್ಣ ಕುಟುಂಬದ್ದು ರೇವಣ್ಣವರು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಹೊರಗೆ ಬಂದಿದ್ದಾಯಿತು ಪ್ರಜ್ವಲ್ ಜೈಲಿನಲ್ಲೇ ಇರೋದು ಭವಾನಿಯವ್ರು ಇನ್ನೇನು ಹೋಗ್ತಾರೆ ಅನ್ನುವಾಗ ನ್ಯಾಯಾಲಯ ಅವರ ಸಹಾಯಕ್ಕೆ ಬಂತು ಆಂಟಿಸಿಪೇಟ್ರಿ ಬೇಲ್ ಕೊಡ್ತು ಒಳಗೆ ಇರುವ ಇನ್ನೊಬ್ಬ ರೇವಣ್ಣನವರ ಪುತ್ರ ರತ್ನ ಸೂರಜ್ಗೆ ದೊಡ್ಡ ರಿಲೀಫ್ ಇವತ್ತು ಒಂದು ಪ್ರಕರಣದಲ್ಲಿ ಜಾಮೀನಾಯಿತು ಇನ್ನೊಂದು ಪ್ರಕರಣದಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇತ್ತು ಅಂದರೆ ಬಾಡಿ ವಾರಂಟ್ ಮೇಲೆ ತಗೊಂಡಿದ್ರು ಎಸ್ ಐ ಟಿ ಅವರು ಅರೆಸ್ಟ್ ಅಂತ ತಗೊಂಡಿರಲಿಲ್ಲ ಅದನ್ನು ಅದರಲ್ಲಿ ಆ್ಯಂಟಿಸಿಪೇಟ್ರಿ ಬೇಲ್ಗೆ ಹಾಕ್ಕೊಂಡಿದ್ದರು ಆಂಟಿಸಿಪೇಟ್ರಿ ಬೇಲು ಸಿಕ್ತಿವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿಂಗಳುಗಳ ನಂತರ ಈ ಕುಟುಂಬಕ್ಕೆ ಒಂದು ಸ ಒಂದು ಸಣ್ಣ ಸಮಾಧಾನಕರ ಸುದ್ದಿ ಕೊಟ್ಟಿದೆ ಬಹುಶಃ ನಾಳೆ ರಿಲೀಸು ಒಟ್ಟು ಎರಡು ಎಫ್ ಐ ಆರ್ ಆಗಿರೋದು ಒಂದು ಅರಕಲಗೂಡು ಮೂಲದ ಯುವಕ ಕೊಟ್ಟಿರುವಂಥದ್ದು ಇನ್ನೊಂದು ಹೊಳೆ ನರಸೀಪುರ ಮೂಲದ ಆಪ್ತ ಕೊಟ್ಟಂಥದ್ದು ಎರಡು ಎಫ್ ಐ ಆರ್ ಆಗಿದೆ ಒಂದು ಎಫ್ ಐ ಆರ್ ಒಂದು ಕೇಸಿನ ಮೇಲೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಇನ್ನೊಂದು ಕೇಸಿನ ವಿಚಾರಣೆಗೆ ಬಾಡಿ ವಾರೆಂಟ್ ಮೇಲೆ ತಗೊಂಡಿದ್ರು ಅದರಲ್ಲಿ ಅರೆಸ್ಟ್ ಇರಲಿಲ್ಲ ಸೊ ಅರೆ ಅರೆಸ್ಟ್ ಆಗಿಲ್ಲ ಅಂದರೆ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅಂದರೆ ಆ್ಯಂಟಿಸುಪೇಟ್ರಿ ಬೇಲ್ಗೆ ಹಾಕೊಂಡಿದ್ದಾರೆ ಸೆಕೆಂಡ್ ಕೇಸ್ನಲ್ಲಿ ಆ್ಯಂಟಿಸುಪೇಟ್ರಿ ಬೇಲ್ಗೆ ಹಾಕ್ಕೊಂಡಿದ್ರು ಫಸ್ಟ್ ಕೇಸ್ನಲ್ಲಿ ಬೇಲ್ಗೆ ಹಾಕ್ಕೊಂಡಿದ್ರು ಫಸ್ಟ್ ಕೇಸ್ನಲ್ಲಿ ಬೇಲ್ ಸಿಕ್ತು ಸೆಕೆಂಡ್ ಕೇಸ್ನಲ್ಲಿ ಆಂಟಿಸಿಪೇಟ್ರಿ ಬೇಲೂ ಸಿಕ್ಕಿದೆ ಕೆಲವು ಷರತ್ತುಗಳು ದೂರುದಾರರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು ತನಿಖೆಗೆ ಪೊಲೀಸರು ಯಾವಾಗ ಕರೆದರೂ ಹೋಗಬೇಕು ಪಾಸ್ಪೋರ್ಟನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಮತ್ತು ಈತ ಒಬ್ಬ ಜರ್ಮನಿಗೆ ಕೂತ್ಕೊಂಡ್ರೆ ಅಂತ ಕರ್ಕಂಬರದೆ ಹೆಂಗೆ ಪಾಸ್ಪೋರ್ಟನ್ನು ತಂದು ಕೋರ್ಟಿಗೆ ಕೊಡಬೇಕು ಕೋರ್ಟಿನ ಪರ್ಮಿಷನ್ ಇಲ್ಲದೆ ಕರ್ನಾಟಕದ ಗಡಿ ದಾಟಬಾರ್ದು ಸಂತ್ರಸ್ತರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಭೇಟಿ ಕೂಡ ಆಗಬಾರ್ದು ಇನ್ಯಾರನ್ನೋ ಕರೆಸ್ ಕಳಿಸಿ ಮಾತಾಡಿಸ್ದೆ ತಾನೇ ಹೋಗಿ ಭೇಟಿ ಮಾಡೋದಕ್ಕೆ ಅಂಥದ್ದು ಯಾವುದನ್ನು ಮಾಡಬಾರದು ಅನ್ನುವ ಷರತ್ತುಗಳೊಂದಿಗೆ ಜಾಮೀನು ಕೊಡಲಾಗಿದೆ ನಾಳೆ ಮೋಸ್ಟ್ಲಿ ರಿಲೀಸು ಇಷ್ಟು ಕೇಸುಗಳ ಸುದ್ದಿ ಆಯಿತು ವಾಲ್ಮೀಕಿ ಹಗರಣ ದರ್ಶನ್ನು ಸೂರಜ್ ನಾಳೆ ಎನ್ ಡಿ ಎ ಸರ್ಕಾರದ ಮೂರನೆಯ ಅವಧಿಯ ಮೊದಲನೆಯ ಬಜೆಟ್ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆಯಾಗಿ ತಮ್ಮ ಕರಿಯರ್ನ ಏಳನೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಮೂರನೇ ಅವಧಿಯ ಮೊದಲನೆಯ ಬಜೆಟ್ ಇದು ಐನೂರ ಇಪ್ಪತ್ತೆರಡು ಪುಟಗಳ ಆರ್ಥಿಕ ಸಮೀಕ್ಷೆಯನ್ನು ಪಾರ್ಲಿಮೆಂಟ್ನಲ್ಲಿ ಹಣಕಾಸು ಸಚಿವೆ ಮಂಡಿಸಿದರು ನಾಳೆ ಹನ್ನೊಂದು ಗಂಟೆಗೆ ಬಜೆಟ್ ಸ್ಪೀಚು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಅದು ಮಧ್ಯಂತರ ಬಜೆಟ್ಟು ಚುನಾವಣೆಗಳು ಇರೋದಕ್ಕೆ ನಲವತ್ತೇಳು ಲಕ್ಷ ಅರವತ್ತು ಸಾವಿರ ಕೋಟಿ ಬಜೆಟ್ ಮಂಡನೆಯಾಗಿತ್ತು ಈ ಸಲ ದೇಶದ ಬಜೆಟ್ ಐವತ್ತು ಲಕ್ಷ ಕೋಟಿ ದಾಟತ್ತಾ ಕುತೂಹಲ ಇದೆ ಐವತ್ತು ಲಕ್ಷ ಕೋಟಿ ದಾಟಬಹುದು ಅಂತ ಜೊತೆಗೆ ನಿರೀಕ್ಷೆಗಳ ಜನರದ್ದು ಬಜೆಟ್ ಒಂದ ಮೇಲೆ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಇದೆ ಸಣ್ಣ ರೈತರಿಗೆ ಮೂರು ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಅವರ ಅಕೌಂಟಿಗೆ ಹಾಕುತ್ತೆ ಎರಡೆರಡು ಸಾವಿರ ರೂಪಾಯಿ ಮೂರು ಕಂತು ಆರು ಸಾವಿರ ಇದ್ದದನ್ನು ಎಂಟು ಸಾವಿರ ಮಾಡಬೇಕು ಅಂತ ರೈತರ ಕಡೆಯಿಂದ ಒಂದು ನಿರೀಕ್ಷೆ ಇದೆ ಒತ್ತಾಯ ಇದೆ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ದರ ಅಂದರೆ ಸ್ಲ್ಯಾಬ್ ದೊಡ್ಡದು ಮಾಡಿ ಅಂತ ಅದೊಂದು ಬೇಡಿಕೆ ಇದೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಂದ ಎಲೆಕ್ಟ್ರಾನಿಕ್ ವಾಹನಗಳ ಉತ್ಪಾದನೆ ಹೆಚ್ಚಿಸೋ ಹೆಚ್ಚೋದಕ್ಕೆ ಸಬ್ಸಿಡಿ ಘೋಷಣೆ ಆಗಬಹುದು ಅಂತ ಕೇಂದ್ರ ಸರ್ಕಾರದ ನೌಕರರು ಎಂಟನೇ ವೇತನ ಆಯೋಗದ ದಾರಿ ಕಾಯ್ತಾ ಇದ್ದಾರೆ ಇನ್ನು ಮಹಾ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಅನುದಾನಗಳು ಬರಬಹುದು ಅನ್ನೋ ನಿರೀಕ್ಷೆ ಬೇಳೆಕಾಳು ಕಾಳು ಅಗತ್ಯ ವಸ್ತುಗಳ ಬೆಲೆ ಇಳಿಸೋದಕ್ಕೆ ಏನೇನೋ ಒಂದಷ್ಟು ಘೋಷಣೆಗಳಾಗ್ತವೆ ಅನ್ನುವ ನಿರೀಕ್ಷೆ ಇದೆ ಎಲ್ಲ ಮಧ್ಯದಲ್ಲಿ ಮೋದಿ ಮಾತಾಡೋದು ಚುನಾವಣೆ ಇರೋದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಆವಾಗ ಚುನಾವಣೆ ಮಾಡೋಣ ಅಲ್ಲಿ ತನಕ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಸೇರ್ಕಂಡು ಪ್ರಯತ್ನ ಪಡೋಣ ಅಂತ ವಿಪಕ್ಷಗಳಿಗೆ ಕೊಟ್ಟಂಥ ಕರೆ ಇದು ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ಕಟ್ಟುವ ಕನಸಿದೆ ಆ ಕನಸನ್ನು ನನಸು ಮಾಡೋದಕ್ಕೆ ಎಲ್ಲ ಸೇರಿ ಶ್ರಮ ಪಡೋಣ ಚುನಾವಣೆ ಬಂದಾಗ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ಮಾಡೋಣ ಅಂತ ಕೇಳಿಸ್ಕೊಡಿ मैं देश के सभी सांसदों से किसी भी दल के क्यों न हो मैं आज आग्रहपूर्वक कहना चाहता हूं कि हम गत जनवरी से लेकर के हम लोगों के पास जितना सामर्थ्य था उस सामर्थ्य को लेकर के जितनी लड़ाई लड़नी थी लड़ ली जनता को जो बात बतानी थी बता दी किसी ने राह दिखाने का प्रयास किया किसी ने गुरमुराह करने का प्रयास किया लेकिन अब वो दौर समाप्त हुआ देशवासियों ने अपना निर्णय दे दिया चुने हुए सभी सांसदों का कर्तव्य है सभी राजनीतिक दलों की विशेष जिम्मेवारी है कि हमने दल के लिए जितनी लड़ाई लड़नी थी लड़ ली अब आने वाले पांच वर्ष के लिए हमें देश के लिए लड़ना है देश के लिए जूझना है एक और नेक बनकर के जूझना है मैं सभी राजनीतिक दलों से भी कहूंगा कि आइए हम आने वाले चार साढ़े चार साल दल से ऊपर उठ करके सिर्फ और सिर्फ देश को समर्पित होकर के ಸಂಸತ್ ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ಇವತ್ತು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ವಾಲ್ಮೀಕಿ ಹಗರಣ ಮೇಜರಾಗಿ ಬಂತು ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಇಲ್ಲ ಇನ್ನೂ ಆರಿಸಿಲ್ಲ ಇವರು ಯಾರು ಅಂತ ಬಿ ಜೆ ಪಿಯವರು ಅವರು ಅಲ್ಲಿ ಒಂದು ರೀತಿ ವಿಪಕ್ಷ ನಾಯಕನ ಪಾತ್ರ ನಿರ್ವಹಿಸ್ತಾ ಇರೋರು ಸಿ ಟಿ ಅವರೇ ಆರಂಭದಿಂದಲೂ ಸಿ ಟಿ ರವಿ ವಿಧಾನ ಪರಿಷತ್ನಲ್ಲಿ ಟೇಕ್ ಆನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟನ್ನು ಸಿದ್ದರಾಮಯ್ಯ ವರ್ಸಸ್ ಸಿ ಟಿ ರವಿ ಆಯ್ತಲ್ಲಿ ನೂರ ಎಂಬತ್ತೇಳು ಸಿದ್ದರಾಮಯ್ಯನವರು ಹೇಳಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಉದ್ದೇಶ ಮುಖ್ಯಮಂತ್ರಿ ಕಳಂಕ ತರಬೇಕು ಮಸಿ ಬೆಳಿಬೇಕು ಪರಿಶಿಷ್ಟ ಜಾತಿಯ ವಿರುದ್ಧ ಇದ್ದೀವಿ ಅಂತ ತೋರಿಸ್ಬೇಕು ಆದರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದಾಗ ಸಿ ಟಿ ರವಿ ಕೇಳಿದ್ರೆ ಹಾಗಿದ್ರೆ ಹಗರಣ ನಡೆದಿಲ್ವಾ ನಡೆದಿಲ್ವಾ ಹಗರಣ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ಹೇಳಿದ್ದು ನಡೆದಿದೆ ಆದರೆ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಸರ್ಕಾರದ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಆರ್ಥಿಕ ಇಲಾಖೆ ಪಾತ್ರನೂ ಇಲ್ಲ ಹಾಗಿದ್ದ ಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂದರು ಮತ್ತು ತನಿಖೆ ಯಾಕೆ ಆದೇಶ ಕೊಟ್ಟ್ರಿ ಅಂತ ರವಿಕುಮಾರರ ಪ್ರಶ್ನೆ ತನಿಖೆ ನಡೀತಾ ಇದೆ ಚಾರ್ಜ್ ಶೀಟ್ ಹಾಕಲಿ ಯಾರು ಅಪರಾಧ ಆಗಿದೆ ಅಂತ ಸಾಬೀತಾಗಲಿ ಉಪ್ಪು ತಿಂದವರು ನೀರು ಕುಡಿತಾರೆ ಶಿಕ್ಷೆ ಆಗಬೇಕು ಯಾರೇ ತಪ್ಪು ಮಾಡಿದ್ರು ಕೋರ್ಟ್ ಮೂಲಕ ಶಿಕ್ಷೆ ಕೊಡಿಸ್ತೀವಿ ಬಿ ಜೆ ಪಿಯವರು ಒಂದು ಸುಳ್ಳನ್ನು ನೂರು ಸಲ ಹೇಳ್ತಾರೆ ಮುಖ್ಯಮಂತ್ರಿಗಳ ಮಾತಾಡ್ತಾ ಇರುವಾಗಲೇ ನಾಗರಾಜ್ ಯಾದವ್ರು ಎದ್ದು ನಿಂತೇನು ಹೇಳಕ್ಕೆ ಬಂದರು ಹೊರಟ್ಟಿ ಅವರು ಸಭಾಪತಿ ಪೀಠದಲ್ಲಿದ್ದಂಥವ್ರು ಸಿದ್ದರಾಮಯ್ಯ ಮಾತಾಡುವಾಗ ಜಾಸ್ತಿ ಪೌರುಷ ತೋರಿಸಬೇಡ ಅಂದರು ನಾಗರಾಜ್ ಯಾದವ್ ಸ ಬಸವರಾಜ್ ಅವರು ಗೋಬೆಲ್ಸ್ ಥಿಯರಿ ಬಗ್ಗೆ ಮಾತಾಡಿದ್ರು ಸಿದ್ದರಾಮಯ್ಯನವರು ಹಿಟ್ಲರ್ ಕಾಲದಲ್ಲಿ ಸುಳ್ಳು ಹೇಳೋದಕ್ಕೆ ಅಂತ ಒಬ್ಬ ಮಂತ್ರಿ ನೆನೆಸ್ಕೊಂಡಿದ್ದ ಬಿ ಜೆ ಪಿ ಅವ್ರದ್ದು ಇದೆ ಕಥೆ ಅಂತ ಹೀಗೆ ನಡೀತು ವಾದ ಪ್ರತಿವಾದಗಳು ಕೇಳಿಸ್ಬೇಡಿ ಒಂದು ಸಲ ನೂರ ಎಂಬತ್ತೇಳು ಕೋಟಿ ಅವ್ರ ಪ್ರಕಾರ ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು ಅವರಿಗೆ ಮಸಿ ಬಳಿಬೇಕು ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಸತ್ಯಕ್ಕೆ ದೂರವಾದಂತ ಆರೋಪವನ್ನು ಮಾಡಿದ್ದಾರೆ ಯಾವುದೇ ಅವರ ಆರೋಪದಲ್ಲಿ ಸುಳ್ಳು ಸತ್ಯಾಂಶ ಅವಕಾಶ ಇದೆ ಮುಖ್ಯಮಂತ್ರಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಾವು ಆದರೆ ಈ ಅಕ್ರಮಕ್ಕೆ ಈ ಅಕ್ರಮ ಸರ್ಕಾರ ಆಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ ಅವ್ರ ಪಾತ್ರ ಇಷ್ಟಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗ ಅವರು ಚಾರ್ಜ್ ಶೀಟ್ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ ಅದು ಪ್ರೂವ್ ಆದರೆ ಅವ್ರ ಮೇಲೆ ಆರೋಪಗಳು ಪ್ರೂವ್ ಆದರೆ ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಉಪ್ತಿಂದವ್ರು ನೀರು ಕುಡಿಲೇಬೇಕು ಯಾರೇ ಆಗಲಿ ಉಪ್ತಿಂದವ್ರು ನೀರು ಕುಡಿಲೇಬೇಕು ಅದ್ರ ಬಗ್ಗೆ ನಮ್ದು ಎರಡನೇ ಎರಡು ಮಾತಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಎರಡನೇ ಮಾತಿಲ್ಲ ನಾನಿಲ್ಲಿ ಕುತ್ಕೊಂಡಿರ್ತೀನಿ ನನಗ ನೀವು ಕೈ ಎತ್ತಿರ ಅನುಮತಿ ಕೊಡ್ತೀನಿ ಮುಖ್ಯಮಂತ್ರಿ ಮಾತಾಡ ಡಿಸ್ಟರ್ಬ್ ಮಾಡಬಾರದು ಮತ್ತೆ ಅವ್ರ ಮುಂದೆ ಬಹಳ ಪೌರ ಹೋಗ್ಬೇಡ ನೀನು ಇಟ್ಲರ್ ನಸ್ತ ಇಷ್ಟರ್ ನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿದ್ದವ್ರು ಅವ್ರು ಸುಳ್ಳು ಇಟ್ಕೊಂಡಿದ್ರು ಸುಳ್ಳೇಳೋಸ್ಕರ ಮಂತ್ರಿ ಮಾಡ್ಕೊಂಡಿದ್ರು ಸಭಾಪತಿ ಅವ್ರೆ ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ ಅವ್ರು ಅನ್ಕೊಂಡಿದ್ದಾರೆ ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದ್ರೂ ಮಾಡಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆ ಕುಳಿಸ್ತಕ್ಕಂಥ ಮಸಿ ಬಳಿತಕ್ಕಂಥ ಪ್ರಯತ್ನ ಇದು ವಿಧಾನ ಪರಿಷತ್ನಲ್ಲಾಯ್ತು ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಅಂತ ಒಂದು ಅವಕಾಶ ಇರುತ್ತೆ ತಮಗೆ ಅವಮಾನ ಆದಾಗ ಬೇರೆಯವರ ಮೇಲೆ ಶಾಸಕರು ಮಂಡಿಸಬಹುದು ಇವತ್ತು ಶಾಸಕರ ಮೇಲೆ ಶಾಸಕರು ಶಾಸಕರೊಬ್ಬರು ವಿರೋಧ ಪಕ್ಷದ ಸದಸ್ಯರ ಮೇಲೆ ಪ್ರದೀಪ್ ಈಶ್ವರ್ ಆರ್ ಅಶೋಕ್ ಮೇಲೆ ಕೆಳಸ್ಕಡೆ ಕಡೆ ಸಲ ಏನಾಯಿತು ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚ್ಯುತಿ ಮಂಡಿಸ್ತಾ ಇದ್ದೀನಿ ಅಂಜನಮ್ಮನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ಎಷ್ಟು ಸಂತೋಷ ಪಟ್ಟಿರ್ತಾರೋ ಆದರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ಕೆ ನನ್ನ ತಂದೆ ತಾಯಿ ಇರಲಿಲ್ಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಂದೆಯನ್ನ ಕಳ್ಕೊಂಡು ಪೋಸ್ಟ್ ಮಾರ್ಟನ್ ಕಿಟಕಿಯಲ್ಲಿ ಹನ್ನೆರಡು ತಾಸು ವೇಟ್ ಮಾಡಿದಾಗ ಅಂತ ಒಂದು ಮೂಮೆಂಟ್ ಅಲ್ಲಿ ಪ್ರದೀಪ್ ವ್ಯಕ್ತಿತ್ವದ ಅಗ್ರೆಸಿವ್ನೆಸ್ ಹುಟ್ಟುತ್ತೆ ಅದಾದ ನಂತರ ಬಡತನ ಕಣ್ಣೀರು ಸುರಿಸಿ ವಿಧಾನಸೌಧದವರೆಗೂ ಬಂದಿದ್ದೀವಿ ನಮ್ಮ ನೋವು ನಮ್ಮ ಬಡತನ ನಮ್ಮ ಹಸಿವು ನಮ್ಮ ಅಗ್ರೆಷನ್ ಅಲ್ಲಿ ಕಾಣಿಸುತ್ತೆ ಸಭಾಧ್ಯಕ್ಷರೇ ನಾವು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಪೆರೇಸ್ ಅಂದ್ರೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಮೂಟೆ ಒತ್ತೋನು ಟ್ರಾಕ್ಟರ್ ಓಡಿಸಿದವನು ತೋಟ ನೀರು ಕಟ್ಟಿ ಬದುಕನ್ನು ಕಟ್ಕೊಂಡು ನಾನು ಗೆದ್ದ ನಂತರ ಇವತ್ತು ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಕೆಟ್ಟ ಪದ ಬಳಕೆ ಅವರು ಆರ್ ಅಶೋಕ್ ನಾನು ಮಾಡಿಲ್ಲ ಬೇಕಿದ್ರೆ ನೋಡಿ ಅಂದ್ರು ಸ್ಪೀಕರ್ ಯು ಅದೇನೋ ನೋಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನೇನಾಗುತ್ತೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್